ನಮಸ್ತೆ ವೀಕ್ಷಕರೇ ಇದು ರೈತರ ಕಣ್ಣೀರಿನ ಗಣೇಶ ಚತುರ್ಥಿ ನಾನು ಸ್ನೇಹ ಬರ್ದಾಳ್ ಗಣೇಶ ಚತುರ್ಥಿ ಎಲ್ಲೆಡೆ ಸಂಭ್ರಮದಿಂದ ಆಚರಿಸ್ತಾ ಇದ್ರೆ ವಿಜಯಪುರ ರೈತ ಮಾತ್ರ ಸಾವಿನ ಮಾತು ಮಾತಾಡ್ತಾ ಇದ್ದಾನೆ ಹಬ್ಬ ಮಾತ್ರವಲ್ಲ ಜೀವನವೇ ಬೇಡ ಎಂದು ರೋಸಿ ಹೋದಂತೆ ಕಾಣುತ್ತಿದ್ದಾನೆ ನಿಜಕ್ಕೂ ಇವನ ಕಷ್ಟ ನೋಡಿದ್ರೆ ಯಾರಿಗೆ ಆಗಲಿ ಮರುಕು ಹುಟ್ಟದೇ ಇರದು ಇಂದು ನಾವು ವಿಜಯಪುರದ ಜಿಲ್ಲೆಯ ಇಂಡಿ ತಾಲೂಕಿನ ಗೊತ್ತಿ ಬಸವಣ್ಣ ಏತ ನೀರಾವರಿ ಕಾಲುವೆಯ ಚಿತ್ರಣವನ್ನೇ ಬಿಚ್ಚಿಡಲು ಹೊರಟಿದ್ದೇವೆ ನೋಡಿ ಒಮ್ಮೆ ಚೆನ್ನಾಗಿ ನೋಡಿ ಇದು ರೈತರಿಗೆ ನೀರು ಹರಿಸುವ ಕಾಲುವೆಯಂತೆ ಆದ್ರೆ ಇಲ್ಲಿ ಒಂದು ಹನಿ ನೀರಿಲ್ಲ ಬರೀ ಗಿಡ ಗಂಟಿಗಳು ಮಾತ್ರ ಕಾಣಿಸ್ತಿವೆ ಈ ಕಾಲುವೆ ನಂಬಿಕೊಂಡು ನಿಂಬೆ ಮತ್ತು ಇತರೆ ಬೆಳೆ ಬೆಳೆದ ರೈತ ಇದರ ಪಕ್ಕದಲ್ಲೇ ಕೂತು ಅಧಿಕಾರಿಗಳು ನೀರು ಬಿಡ್ತಾರೆ ಎಂದು ಕಾಯ್ತಾ ಇರ್ತಾನೆ ಆದ್ರೆ ಕಾಯುವುದಷ್ಟೇ ಇವನ ಕೆಲಸವಾಗಿದೆ ಹೊರತು ಇಲ್ಲಿಯವರೆಗೆ ಒಂದು ಹನಿ ನೀರು ಇಲ್ಲಿ ಬಂದಿಲ್ಲ ನೀರಿನ ದಾಹಕ್ಕೆ ಪಾಪ ಈ ಹಸಿರು ಜೀವಗಳು ಒಣಗಿ ಹೋಗಿವೆ ಒಣಗಿನಿಂತ ಈ ಗಿಡಗಳನ್ನ ಕಡಿಯುವ ಈ ರೈತನಿಗೆ ಆಗುವ ನೋವು ಅವನಿಗೆ ಮಾತ್ರ ಗೊತ್ತು ಯಾಕೆಂದ್ರೆ ಅವು ಹತ್ತು ವರ್ಷದ ಹಿಂದಿನ ಗಿಡಗಳು ಅವುಗಳನ್ನ ಪೋಷಿಸಲು ಅವನು ಪಟ್ಟಪಾಡು ಅವನಿಗಲ್ವೇ ತಿಳಿಯೋದು ಕರೆಂಟ್ ಕಡಿಮೆ ಕೊಡೋ ಈ ಹಳ್ಳಿಗಳಲ್ಲಿ ರಾತ್ರಿಯಾದರೂ ನಿದ್ದೆ ಇಲ್ಲದೆ ಅವುಗಳಿಗೆ ನೀರು ಬಿಟ್ಟು ಅವುಗಳಿಗೆ ಗೊಬ್ಬರ ಹಾಕಿ ಕೀಟನಾಶಕಗಳನ್ನ ಸಿಂಪಡಿಸಿ ಅವುಗಳನ್ನ ಮಗುವಿನಂತೆ ಬೆಳೆಸಿದ್ದ ಇವನೇ ಈಗ ಅವುಗಳನ್ನ ಕಡಿಯಲು ಹೋದ್ರೆ ಆಗುವ ನೋವು ಹೀಗಿರಬೇಡ ಇಷ್ಟು ವರ್ಷ ಇವುಗಳನ್ನ ಬೆಳೆಸುವಲ್ಲಿ ಅವನು ಬೇರೆ ಬೆಳೆಗಳನ್ನ ಮಾಡದೆ ಇವುಗಳ ಫಸಲಿಗೆ ಕಾದಿದ್ದ ಆದರೆ ಅದು ಇನ್ನೂ ಬರುವುದಿಲ್ಲ ಎಂದರೆ ಅವನ ಮನಸ್ಸು ಹೇಗೆ ಚಡಪಡಿಸಿರ್ಬೇಡ ಈ ರೈತನದ್ದು ಬರೀ ಕಣ್ಣೀರಿನ ಕಥೆ ಇಷ್ಟೆಲ್ಲ ಆಗಿದ್ದು ಅಧಿಕಾರಿಗಳು ಮಾಡಿದ ಈ ಕಾಲುವೆ ನಂಬಿ ನೀರಿಗಾಗಿ ಕಾದ ಪರಿಣಾಮ ಇವರ ನಿರ್ಲಕ್ಷ್ಯದಿಂದ ಇಂದು ಗಿಡಗಳ ಜೊತೆಗೆ ರೈತನು ಸಾಯ್ತಾ ಇದ್ದಾನೆ ಇವರ ಒಂದು ಕಥೆ ಕೇಳಲೆಂದೇ ನಮ್ಮ ಜಿ ಅವರು ನಡೆಸಿದ ಪ್ರತಿಭಟನಾ ಜಾಗಕ್ಕೆ ತೆರಳಿ ಅವರ ಕಷ್ಟಕ್ಕೆ ಸ್ಪಂದಿಸುವ ಒಂದು ಕೆಲಸ ಮಾಡಲು ಮುಂದಾಗಿದೆ ನೀವೇ ಅವರ ಪರಿಸ್ಥಿತಿ ನೋಡ್ಕೊಂಡು ಬನ್ನಿ ವಿಜಯಪುರದ ಜನತೆ ಬರದಿಂದ ತತ್ತರಿಸಿ ಹೋಗಿದೆ ಈ ಪ್ರವಾಹದಲ್ಲಿ ಸಿಲುಕಿದ ಒಂದು ದೃಶ್ಯಗಳನ್ನು ನೀವು ಎಷ್ಟೋ ಸರಿ ನೋಡಿದಿರಿ ಆದರೆ ಈ ವಿಜಯಪುರದಲ್ಲಿ ಕೆಲವು ಹಳ್ಳಿಗಳಿಗೆ ನೀರು ಬಂದಿದ್ದನ್ನ ಬಿಟ್ಟರೆ ಮತ್ ಯಾವುದಲ್ಲೂ ಕೂಡ ನೀರು ಕಾಣಿಸ್ಲೇ ಇಲ್ಲ ನೀರಿನ ಬರ ಅಷ್ಟರ ಪ್ರಮಾಣದಲ್ಲಿ ಇಲ್ಲಿ ಕಾಣಿಸ್ತಾ ಇದೆ ಈ ಕೃಷ್ಣಾ ನದಿಗೆ ಕಟ್ಟಿರುವಂತಹ ಡ್ಯಾಮ್ನಿಂದ ನೀರು ನೀರು ಹರಿಬಿಡ್ಲಾದರೂ ಕೂಡ ಇಲ್ಲಿಯವರೆಗೆ ಗುತ್ತಿ ಗುತ್ತಿ ಬಸವಣ್ಣ ಏತ ನೀರಾವರಿ ಯೋಜನೆಯ ಕಾಲುವೆಗಳಿಗೆ ಇಲ್ಲಿವರೆಗೂ ಕೂಡ ನೀರು ಬಿಟ್ಟಿಲ್ಲ ಅದಕ್ಕಾಗಿಯೇ ಈಗ ನಮ್ಮ ಹಿಂದೆ ನೀವು ನೋಡ್ತಾ ಇರಬಹುದು ಇವರೆಲ್ಲರೂ ಬೇಕು ಬೇಕು ನೀರು ಅಂತ ಹೇಳಿ ಪ್ರತಿಭಟನೆ ಮಾಡ್ತಿರೋದು ನೀರಿಗೋಸ್ಕರ ಇವರು ಇದೇ ರೀತಿ ಎರಡ್ ಸಾವಿರದ ಕೂಡ ಪ್ರತಿಭಟನೆ ಮಾಡಿದ್ರು ಆ ಪ್ರತಿಭಟನೆ ಮಾಡಿದಾಗಲೇ ಇವರಿಗೆ ಗುತ್ತಿ ಬಸವಣ್ಣ ಏತ ನೀರಾವರಿಯ ಯೋಜನೆ ವಿಸ್ತೀರ್ಣಗೊಂಡಿತ್ತು ಅಂದ್ರೆ ಮೂವತ್ತೆರಡು ಕಿಲೋಮೀಟರ್ ಈ ಒಂದು ಒಂದ್ ನೂರ ನಲವತ್ತೇಳು ಕಿಲೋಮೀಟರ್ ವರೆಗೂ ಕೂಡ ಇದು ವಿಸ್ತೀರ್ಣ ಆಗಿತ್ತು ಈ ಒಂದು ಹೋರಾಟದಿಂದಲೇ ಇವರು ತಮ್ಮ ಒಂದು ಫಲವನ್ನು ಪಡ್ಕೊಂಡಿದ್ದ ಕಾರಣ ಈಗ ಮತ್ತೆ ಇವರು ಇಲ್ಲಿ ಹೋರಾಟ ಮಾಡ್ಲಿಕ್ಕೆ ಕೂರ್ಕೊಂಡಿದ್ದಾರೆ ಅಂದ್ರೆ ಇವ್ರು ಎರಡ್ ಸಾವಿರದ ಹದಿನೇಳರಲ್ಲೂ ಕೂಡ ನೀರು ಬೇಕು ಅಂತ ಹೋದಾಗ ಇವರಿಗೆ ಮಷಿನ್ ರಿಪೇರಿ ಆಗಿದೆ ಅಂತ ಹೇಳಿ ನೆಪ ಹೇಳಿದ್ರು ನಂತರ ಎರಡ್ ಸಾವಿರದ ಹದಿನೆಂಟರಲ್ಲಿ ನೀರು ಬಿಡ ಅಂತ ಹೇಳಿದಾಗ್ಲೂ ಕೂಡ ಟಿ ಸಿ ರಿಪೇರಿ ಅಂತ ಹೇಳಿದ್ರು ಈಗ ಎರಡ್ ಸಾವಿರದ ಈಗಲೂ ಕೂಡ ನೀರು ಅಂತ ಹೇಳಿದ್ರೆ ಕುಡಿಯೋಕೆ ಮಾತ್ರ ನೀರು ಬಿಡ್ತೀವಿ ಅಂತ ನೆಪಗಳನ್ನ ಹೇಳ್ತಾ ಸಂಜಾಯಿಸೋ ಕೆಲಸಗಳನ್ನ ಮಾಡ್ತಾ ಇದ್ದಾರೆ ಇವತ್ತು ಇವರು ಸತತ ಆಗಸ್ಟ್ ಹದಿನೇಳರಿಂದ ಇಲ್ಲಿ ಪ್ರತಿಭಟನೆಗೆ ಕೂತ್ರು ಕೂಡ ಯಾವ ಅಧಿಕಾರಿಗಳು ಇಲ್ಲಿ ಭೇಟಿಯನ್ನ ನೀಡಿಲ್ಲ ಇವತ್ತು ಇಪ್ಪತ್ ಮೂರನೇ ಕೂಡ ಯಾವ ಅಧಿಕಾರಿಗಳು ಇಲ್ಲಿ ಭೇಟಿ ಕೊಡದೆ ಈ ಒಂದು ಪ್ರತಿಭಟನೆಯನ್ನ ಮುಂದುವರೆಸೋಕೆ ಕುಮ್ಮಕ್ಕು ಕೊಟ್ಟಿರೋದನ್ನ ನೋಡ್ತಾ ಇದ್ರೆ ನಿಜಕ್ಕೂ ಬೇಸರದ ಸಂಗತಿಯೇ ಹೌದು ವೀಕ್ಷಕರೆ ಈ ರೈತರ ಪ್ರತಿಭಟನೆ ಇವತ್ತು ಇಪ್ಪತ್ತ್ ದಿನ ಕಾಲಿಟ್ಟಿದೆ ಅಂದ್ರೆ ಇವರು ಆಗಸ್ಟ್ ಹದಿನೇಳರಿಂದ ಪ್ರತಿಭಟನೆಯನ್ನ ಪ್ರಾರಂಭ ಮಾಡಿದ್ದಾರೆ ಅವರಿಂದನೇ ಕೇಳೋಣ ಏನೆಲ್ಲ ಸಮಸ್ಯೆಗಳಿದೆ ಯಾಕ ಯಾತಕ್ಕೋಸ್ಕರ ಪ್ರತಿಭಟನೆ ಮಾಡ್ತಿದ್ದಾರೆ ಯಾವೆಲ್ಲ ಅಧಿಕಾರಿಗಳು ಇಲ್ಲಿ ಭೇಟಿ ನೀಡಿದ್ದಾರೆ ಅಂತ ನಮಸ್ತೆ ಸರ್ ನಮಸ್ತೆ ಮೇಡಮ್ ಸುಮಾರು ಎರಡು ವರ್ಷಗಳಿಂದ ಸರ್ಕಾರದ ಅಧಿಕಾರಿಗಳಿಗೆ ಮತ್ತು ಚುನಾಯಿತ ಪ್ರತಿನಿಧಿಗಳಿಗೆ ಮನವಿ ಕೊಟ್ಟು ಸಾಕಾಗಿ ಆಗಸ್ಟ್ ಹನ್ನೊಂದರಿಂದ ಪ್ರತಿಭಟನೆ ಕೈಗೊಳ್ಳುವಂಥ ವ್ಯವಸ್ಥೆ ಮಾಡಿಕೊಂಡಿದ್ದರಿಂದ ನಮ್ಮ ಜಿಲ್ಲೆಯ ಎಲ್ಲ ಪ್ರತಿನಿಧಿಗಳು ಎಲ್ಲ ಕೆಬಿಜನಲ್ ಅಧಿಕಾರಿಗಳನ್ನು ಕರೆದುಕೊಂಡು ಬಂದು ನಾಲ್ಕು ದಿವಸದಲ್ಲಿ ನೀರು ಹರಿಸುತ್ತೇವೆ ಎರಡು ದಿವಸದಲ್ಲಿ ನೀರು ಹರಿಸುತ್ತೇವೆ ಅನ್ನೋಂಥ ಬರೇ ಭರವಸೆಗಳನ್ನು ಕೊಟ್ಟು ಅಧಿಕಾರಿಗಳನ್ನೇ ನಮ್ಮ ಜೊತೆ ಕರೆದುಕೊಂಡು ಬಂದು ಅಧಿಕಾರಿಗಳ ಬಾಯಿಯಿಂದ ಹೇಳಿಸಿದರೂ ಸಹಿತ ನೀರು ಹರಿಯುವುದು ಮಾತ್ರ ಮರೀಚಿಕೆಯಾಗಿದೆ ಮುಂದಿನ ದಿನಮಾನ ಇವತ್ತಿನವರೆಗೆ ಇಪ್ಪತ್ತ್ಮೂರು ದಿನಗಳಿಂದ ನಾವು ಸತತವಾಗಿ ಸತ್ಯಾಗ್ರಹ ಮಾಡುತ್ತಿದ್ದರು ಒಂದು ದಿನವಾದರೂ ಈ ಭಾಗದ ಜನಸಿಗೆ ನೀರು ಉಣಿಸುವಲ್ಲಿ ಯಾವ ಅಧಿಕಾರಿಯೂ ಯಾವ ಜನಪ್ರತಿನಿಧಿಯೂ ಮನಸ್ಸು ಮಾಡಿಲ್ಲ ಇದೇ ರೀತಿ ಮುಂದುವರೆದಿದ್ದೇ ಆದರೆ ನಮಗೆ ನೀರು ಕೊಡುವುದು ಆ ಪ್ರತಿನಿಧಿಗಳಿಗೂ ಮತ್ತು ಅಧಿಕಾರಿಗಳಿಗೂ ಆಗದಿದ್ದರೆ ವಿಷವನ್ನಾದರೂ ಉಣಿಸಿರಿ ಅನ್ನುವಂಥ ಮಾತು ನಮ್ಮಲ್ಲಿ ಉದ್ಭವವಾಗುತ್ತದೆ ನಾವು ಜೀವನವಾದರೂ ಹೇಗೆ ಮಾಡುವುದು ನೀರೇ ಇಲ್ಲಂದೊತ್ತಿಗೆ ಐದಾರು ಸಾವಿರ ಕೋಟಿಗಟ್ಟಲೆ ಖರ್ಚು ಮಾಡಿ ಮಾಡಿದಂಥ ಈ ಯೋಜನೆ ಮಾಡಬೇಕಾಗಿತ್ತಾದರೂ ಏಕೆ ತಮ್ಮ ಒಂದು ಕಮಿಷನ್ ಆಶೆಗಾಗಿ ಮತ್ತು ಸರ್ಕಾರದ ದುಡ್ಡನ್ನು ಹೊಡೆಯುವ ಒಂದು ಉದ್ದೇಶಕ್ಕಾಗಿ ಹುನ್ನಾರ ಇಟ್ಟುಕೊಂಡಾದರೂ ಏನಾದರೂ ಕಾವಲಿ ನಿರ್ಮಾಣ ಮಾಡಿದ್ದೀರಾ ಅನ್ನುವ ಪ್ರಶ್ನೆ ರೈತರಲ್ಲಿ ಕೇಳುವಂತಾಗಿದೆ ಸರ್ ನಿಮಗೆ ಎಲ್ಲಿಂದ ನೀರು ಬರಬೇಕು ನಮಗೆ ಕೆಂಬಾವಿ ನಾರಾಯಣಪುರ ಡ್ಯಾಮ್ನಿಂದ ಕೆಂಬಾವಿ ಲಿಫ್ಟ್ ಎರ್ಗೇಟ್ ಗುತ್ತಿ ಬಸವಣ್ಣ ಏತ ನೀರಾವರಿ ಕಾಲುವೆಯಿಂದ ನೀರು ಬರಬೇಕು ಮೇಡಮ್ ಯಾವೆಲ್ಲ ಕಾಲುವೆಗೆ ನೀರು ಸಪ್ಲೈ ಆಗುತ್ತೆ ಸರ್ ಮೇಡಮರ ಕಾಲುವೆ ನಮ್ಮಲ್ಲಿ ಅಲ್ಲಿ ಐವತ್ತೆರಡರವರೆಗೆ ಮಾತ್ರ ನೀರು ಬರುವಂಥ ಒಂದು ವ್ಯವಸ್ಥೆ ಇದೆ ಅಧಿಕಾರಿಗಳ ನಿರ್ಲಕ್ಷ್ಯತನದಿಂದವೋ ರೈತರು ಕೊಡುವ ಎಂಜಲ ಗೊತ್ತಿಲ್ಲ ಐವತ್ತು ಎರಡರವರೆಗೆ ಮಾತ್ರ ನೀರು ನಿರಂತರವಾಗಿ ಹರಿಯುತ್ತಾ ಇದೆ ಮುಂದೆ ಮಾತ್ರ ನೀರು ಬರ್ತಾ ಇಲ್ಲ ಸರ್ ಇವತ್ತಿಗೆ ಇಪ್ಪತ್ತ್ ಮೂರು ದಿನ ಆಯ್ತು ಈ ಪ್ರತಿಭಟನೆ ಪ್ರಾರಂಭ ಮಾಡಿ ಇಲ್ಲಿವರೆಗೂ ಯಾಕೆ ಅಧಿಕಾರಿಗಳು ಮುಂದುವರ್ಸ್ಕೊಂಡು ಹೋಗಿಬಿಟ್ಟಿದ್ದಾರೆ ಅಂತ ಇಲ್ಲಿವರೆಗೂ ಯಾಕೆ ನಿರ್ಲಕ್ಷ್ಯ ಮಾಡ್ತೀರ ನಿಮ್ಗೆ ಅನಿಸುತ್ತೆ ಅಧಿಕಾರಿ ಪ್ರಜಾಪ್ರತಿನಿಧಿಗಳನ್ನು ಆಳುವವರು ಅಧಿಕಾರಿಗಳು ಅಧಿಕಾರಿಗಳನ್ನು ಆಳುವವರು ಪ್ರಜಾಪ್ರತಿನಿಧಿಗಳು ಎಂಬಿತ್ಯಾದಿ ಗುರ್ತಾಗದಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ಎಲ್ಲ ಪ್ರಜಾಪ್ರತಿನಿಧಿಗಳು ಇಂಡಿ ಭಾಗದ ಶಾಸಕರು ಸಿಂದಗಿ ಭಾಗದ ಶಾಸಕರ ಮಗರು ಮತ್ತು ನಾಗಟಾಣ ಶಾಸಕರು ಸಹಿತ ಎಲ್ಲ ಕೆಬಿ ಜನಲ್ ಅಧಿಕಾರಿಗಳನ್ನು ಕರೆದುಕೊಂಡು ಬಂದು ನಮ್ಮ ಟೆಂಟಿನಲ್ಲೇ ಎಷ್ಟು ಬೇಗ ನೀರು ಕೊಡಲಿಕ್ಕಾಗುತ್ತಂದರೆ ಎರಡು ದಿವಸ ಅಂತ ಹೇಳಿದ್ರು ಸಹಿತ ನಾವು ಇಪ್ಪತ್ತ್ಮೂರವರೆಗೆ ಧರಣಿ ನಿರತರಾಗಿದ್ದೇವೆ ಹೊರತು ನೀರು ಬರುವ ಭರವಸೆ ಮಾತ್ರ ನಮಗೆ ಮುಟ್ಟಿಲ್ಲ ಅಧಿಕಾರಿಗಳೇ ಇವರನ್ನು ನಡೆ ಪ್ರಜಾಪ್ರತಿನಿಧಿಗಳಿಗೆ ನಡೆಸುತ್ತಿದ್ದಾರೋ ಅಥವಾ ಪ್ರಜಾಪ್ರತಿನಿಧಿಗಳೇ ಅಧಿಕಾರಿಗಳನ್ನು ನಡೆಸಿಕೊಳ್ಳುತ್ತಿದ್ದಾರೋ ಎಂಬುದು ಅನುಮಾನವಾಗುತ್ತಿದೆ ನಮಗೆ ಪ್ರಜಾಪ್ರತಿನಿಧಿಗಳು ಒಂದ್ ಓನ್ಲಿ ಅವರು ಇಲೆಕ್ಷನ್ ಟೈಮ್ ನಲ್ಲಿ ಮಾತ್ರ ನಮ್ಮ ಭರವಸೆಗಳನ್ನು ಈಡೇರಿಸಲಿಕ್ಕೆ ತಯಾರಾಗ್ತಾರೆ ಹೊರತು ನಾವು ಸತ್ಯಾಗ್ರಹ ಮತ್ತು ಪ್ರತಿಭಟನೆ ಮಾಡಿದಾಗ ನಮ್ಮ ಯಾವ ಆಶೆಗಳನ್ನು ಇಂಗಿಸುವ ನಿಟ್ಟಿನಲ್ಲಿ ಅವರಿಲ್ಲ ಸರಿ ಇನ್ನು ಎಷ್ಟು ದಿನ ಮುಂದುವರಿಸ್ತೀರಾ ಹಿಂಗೆ ಪ್ರತಿಭಟನೆ ನೀರು ಬರುವವರೆಗೂ ಇಲ್ಲವೇ ನಮ್ಮ ಪ್ರಾಣ ಹೋಗುವವರೆಗಾದರೂ ನಾವು ಹೋರಾಟ ಕೈ ಬಿಡುವ ಪರಿಸ್ಥಿತಿ ಒಳಗಿಲ್ಲ ಮೇಡಮ್ ಕೇಳಿದ್ರಲ್ಲ ವೀಕ್ಷಕರೇ ಇವ್ರು ಹೇಳ್ತಿದ್ದಾರೆ ತಮ್ಮ ಪ್ರಾಣ ಹೋಗೋವರೆಗೂ ಕೂಡ ನೀರು ಬಿಡೋವರೆಗೂ ಕೂಡ ನಾವು ಇಲ್ಲಿಂದ ಪ್ರತಿಭಟನೆ ದಿನಿಂದ ಹೇಳೋಲ್ಲ ಅಂತ ಹೇಳಿ ಇನ್ನಷ್ಟು ರೈತರಿದ್ದಾರೆ ಅವ್ರು ಏನು ಹೇಳ್ತಾರೆ ಅಂತ ಕೇಳ್ಕೊಂಡು ಬರೋಣ ಸರ್ ನಮಸ್ತೆ ನಮಸ್ತೆ ಮೇಡಮ್ ಸಮಸ್ಯೆ ಸಮಸ್ಯೆ ಏನಿಲ್ಲ ಮೇಡಮ್ ಎರಡು ವರ್ಷ ಆಯಿತು ಭೀಕರವಾದಂಥ ಬರಗಾಲ ಇವತ್ತು ಆ ಬರಗಾಲಕ್ಕೆ ನಾವು ನೊಂದಿ ಹೋಗಿದ್ದೆವು ಇವತ್ತು ಬಿಜಾಪುರ ಜಿಲ್ಲೆಯೊಳಗೆ ಮಾಪುರ ಬಂದಿರಬಹುದು ಮಾಪುರದ ಹೊಳೆಯ ಭಾಗದಲ್ಲಿ ಎರಡು ಮೂರು ಕಿಲೋಮೀಟ್ರ್ ಮಾಪುರ ಬಂದು ಹರಿದು ಹೋಗಿದ್ರೆ ಆದ್ರೆ ಮುಣಿಗಿದಂಥ ಗ್ರಾಮಕ್ಕೆ ಮಳೆಯಿಲ್ಲ ಎರಡು ವರ್ಷದಿಂದ ಸತತವಾಗಿ ಮುಣಿ ಮುಣಿಗಿದಂಥ ಗ್ರಾಮಕ್ಕೆ ಎರಡು ವರ್ಷದಿಂದ ಮಳೆ ಇಲ್ಲ ಮತ್ತು ಬಿಜಾಪುರ ಜಿಲ್ಲೆಯಲ್ಲೇ ಸಂಪೂರ್ಣವಾಗಿ ಮಳೆ ಇಲ್ಲ ನಾವು ಈ ಮೊದಲೇ ಅಂದರೆ ಎರಡು ಸಾವಿರದ ಹದಿನೆಂಟನೇ ಇಸ್ವಿಯೊಳಗೆ ಜಿಲ್ಲಾಧಿಕಾರಿಗಳಿಗೆ ಮನವಿ ಕೊಟ್ಟಿದ್ದೆವು ಏನಂತ ಬಸವಣ್ಣ ಕಾಲುವೆ ಕಾಲುವೆ ಸಂಪೂರ್ಣ ಕೆಲಸ ಮುಗಿದಿದ್ದು ಈ ಕಾಲುವೆಗೆ ನೀರು ಹರಿಸಿದ್ರೆ ಬರಗಾಲದ ಟೈಮ್ದೊಳಗೆ ನೀವು ನೀರು ಕೊಟ್ಟರೆ ನಮ್ಮ ಜೀವನ ಜನಜೀವನ ಮತ್ತು ದನ ಕರಗಳ ಬದುಕ್ತಾವೆ ಅನ್ನುವಂಥ ಒಂದು ಆಶೆಯಿಂದ ಆದರೆ ಅವರೇನಂದರು ಈ ವರ್ಷ ಡ್ಯಾಮ್ನೊಳಗೆ ನೀರಿಲ್ಲ ಹದಿನೆಂಟನೇ ಇಂಶಿಯೊಳಗೆ ಹತ್ತೊಂಬತ್ತನೇ ಇಂಶಿಯೊಳಗೆ ಇವತ್ತಿನ ದಿವಸ ಅರುವತ್ತು ಕ್ಯೂಶೆಕ್ಸ್ ಅರುವತ್ತು ಲಕ್ಷ ಕ್ಯೂಶೆಕ್ಸ ನೀರು ಸಮುದ್ರ ಕರೆದೋಯ್ತು ಆವಾಗ ನಮ್ಮ ರೈತರೆಲ್ಲರೂ ಏನಂದ್ರು ಇಟ್ಟೆಲ್ಲ ನೀರು ಸಮುದ್ರ ಕೋಲಕತ್ತದ ನಾವು ಈಗ ಹೋರಾಟ ಕೈಕೊಂಡ್ರೆ ನಮ್ಗೆ ಏನಾದರೂ ಒಂದು ಸ್ವಲ್ಪ ಕೊಡ್ಲಿಕ್ಕರೆ ನೀರು ಕೊಟ್ಟಾರ ದನಕರಿಗಳಿಗೆ ಅನ್ನುವಂಥ ಆಶಾಭಾವನೆ ಇಟ್ಕೊಂಡು ಇವತ್ತಿನ ದಿವಸ ಇಪ್ಪತ್ತೆರಡು ದಿವಸ ನಿರಂತರ ಸತ್ಯಾಗ್ರಹ ಇಪ್ಪತ್ತ್ ಮೂರನೇ ದಿವಸ ನಡೆದಿದೆ ಬಂಧುಗಳೇ ನಾವು ಈ ಹೋರಾಟ ಕೈ ಬಿಡುವುದಿಲ್ಲ ಇಲ್ಲ ಅಧಿಕಾರಿಗಳು ಇಲ್ಲಿಯ ಪ್ರದೇಶಕ್ಕೆ ಯಾವ ನೀರಿನ ಯಾವ ಸೌಲಭ್ಯ ಮಾಡಿಕೊಟ್ಟಿದ್ದಾರೆ ಈಗ ಈಗಾಗಲೇ ಈ ಕಾಲುವೆ ಮುಗಿದ ನಂತರ ಐದು ವರ್ಷ ಸತತವಾಗಿ ನಮ್ಮ ಗ್ರಾಮಕ್ಕೆ ನೀರು ಬಂದವ ಈ ಸದ್ಯ ಏನು ಎರಡು ವರ್ಷದ ಅದರ ಈ ಎರಡು ವರ್ಷದಾಗ ಕೇಳ್ದಕ್ಕರ ನಾವು ನೀರು ಕುಡಲಿಕ್ಕೆ ಆಗೋದಿಲ್ಲ ಅಂತ ಸ್ವಚ್ಛ ಘೋಷಣೆ ಮಾಡ್ಯಾರ ಅದಕ್ಕೆ ನೀರು ಯಾಕೆ ಕೊಡಲಿಕ್ಕಾಗಲ್ಲ ಇವತ್ತು ಕಾಲುವೆ ಮುಗಿದದ ಕಾಲುವೆ ಮುಗ್ದದ ಅಂದ್ರೆ ನಮ್ಗೆ ನೀರು ಬೇಕು ನೀರು ಎಲ್ಲವರಿಗೆ ಕೊಡಲ್ಲ ಅಲ್ಲಿವರೆಗೆ ಈ ಹೋರಾಟ ಮತ್ತು ಹೋರಾಟದ ರೂಪರೇಷ ಹೇಗೆ ಅಂದ್ರೆ ಮಹಾತ್ಮ ಗಾಂಧೀಜಿಯವ್ರಂಗೆ ಹೋರಾಟ ಮಾಡಿ ನಾವು ನೀರು ತೋತಿವಿ ಒಂದು ವೇಳೆ ನೀರು ಕುಡಿದಿದ್ರೆ ಇಪ್ಪತ್ತೈದು ಸಾವಿರ ಜನಸಂಖ್ಯೆ ಉಳ್ಳ ತಾಂಬಾ ಗ್ರಾಮ ಏಕಕಾಲಕ್ಕೆ ಪ್ರಾಣ ತ್ಯಾಗ ಮಾಡ್ಲಕ್ನು ಇದಕ್ಕೆ ನಾವು ಹಿಂಜರಿದಿಲ್ಲ ಅಂತ ನಾವು ಈ ಟೈಮ್ ನಲ್ಲಿ ಹೇಳ್ಬೇಕಾಗ್ತದ್ರಿ ವೀಕ್ಷಕರೇ ಕೇಳಿದ್ರಲ್ಲ ಇವರೆಲ್ಲರೂ ಕೂಡ ಕೇಳ್ತಿರೋದು ಒಂದೇ ನೀರು ಬೇಕು ಅನ್ನೋದು ಇಲ್ಲಿಯ ಕುಡಿಯೋಕ್ಕೂ ಕೂಡ ನೀರಿನ ಸಮಸ್ಯೆನೆ ಎದುರಿಸ್ತಾ ಇದ್ದಾರೆ ಇಲ್ಲಿಯ ಜನ ಇನ್ನಾದರೂ ಅಧಿಕಾರಿಗಳು ಇತ್ತ ಗಮನ ಹರಿಸ್ತಾರ ಕಾದ್ ನೋಡ್ಬೇಕಿದೆ ಕ್ಯಾಮ್ರಾ ಪರ್ಸನ್ ಲಕ್ಷ್ಮಣ್ ಜೊತೆ ಲಕ್ಷ್ಮೀ ಬಿರಾದಾರ್ ಚಿಟಿವಿ ಇವರು ಈ ರೀತಿ ಪ್ರತಿಭಟನೆ ಮಾಡಿ ಅಧಿಕಾರಿಗಳಿಗೆ ಎರಡು ವರ್ಷ ಮಳೆ ಬಾರದ ಕಾರಣ ದಯಾಳುಗಳಾದ ತಾವು ದೊಡ್ಡ ಹಳ್ಳದ ಎಸ್ಕೇಪ್ ಒಂದೂರ ಹತ್ತು ಕಿಲೋಮೀಟರ್ ಮತ್ತು ಸಂಬಂಧಪಟ್ಟ ಒಬ್ಬ ಕಾಲುವೆಗಳ ಮುಖಾಂತರ ನೀರು ಹರಿಸಿ ತಾವು ಎಲ್ಲ ಬ್ಯಾರೇಜುಗಳಿಗೆ ನೀರು ತುಂಬಿಸಿ ಎಲ್ಲ ಹಳ್ಳಿಗಳ ದನ ಕರುಗಳಿಗೆ ನೀರು ಕೊಡಬೇಕೆಂದು ಮನವಿ ಮಾಡುತ್ತಿದ್ದಾರೆ ಆದರೆ ಇದು ಯಾವುದಕ್ಕೂ ಪ್ರಯೋಜನ ಬರ್ತಿಲ್ಲ ಇದೆಲ್ಲ ನೋಡಿದ್ರೆ ಒಮ್ಮೆ ಅನಿಸುತ್ತೆ ಸರ್ಕಾರ ಈ ಕಾಲುವೆ ಏತಕ್ಕೆ ಮಾಡಿದ್ರು ಯಾರಿಗಾಗಿ ಮಾಡಿದ್ರು ಸಾವಿರಾರು ಕೋಟಿ ಖರ್ಚು ಮಾಡುವ ಅವಶ್ಯಕತೆ ಇತ್ತ ಸರ್ಕಾರ ಯಾವಾಗಲೂ ಕಾನೂನು ಅಡಿಯಲ್ಲಿ ಕೆಲಸ ಮಾಡುತ್ತಾ ಇಂಡಿ ತಾಲೂಕು ಸುಮಾರು ಹತ್ತು ವರ್ಷದಿಂದ ಬರೆದ ಭೀಕರತೆ ಅನುಭವಿಸುತ್ತಿದೆ ಇಂಡಿ ತಾಲೂಕಿನಲ್ಲಿ ಇಲ್ಲಿಯವರೆಗೆ ಆದ ಮಳೆ ಶೂನ್ಯ ಇಂಡಿ ತಾಲೂಕಿನ ತಾಂಬಾ ಗ್ರಾಮದ ಸುತ್ತಮುತ್ತ ಇರುವ ಹಳ್ಳಿಗಳಲ್ಲಿ ನೀರಿನ ಕೊರತೆ ಇದೆ ಹಳ್ಳ ಕೋಳ ಕೆರೆ ಬಾವಿ ಕೊಳವೆ ಬಾವಿ ಮತ್ತು ನದಿ ಯಾವುದೇ ರೀತಿಯ ನೀರಿನ ಮೂಲವೇ ಇಲ್ಲ ಇಂಡಿ ತಾಲೂಕು ಸುಮಾರು ಹತ್ತು ವರ್ಷದಿಂದ ಬರದ ಭೀಕರತೆ ಅನುಭವಿಸ್ತಾ ಇದೆ ಇಂಡಿ ತಾಲೂಕಿನಲ್ಲಿ ಇಲ್ಲಿಯವರೆಗೆ ಆದ ಮಳೆ ಶೂನ್ಯ ಇಂಡಿ ತಾಲೂಕಿನ ತಾಂಬಾ ಗ್ರಾಮದ ಸುತ್ತಮುತ್ತ ಇರುವ ಹಳ್ಳಿಗಳಲ್ಲಿ ನೀರಿನ ಕೊರತೆ ಇದೆ ಹಳ್ಳ ಕೊಳ್ಳ ಕೆರೆ ಬಾವಿ ಕೊಳವೆ ಬಾವಿ ಮತ್ತು ನದಿ ಯಾವುದೇ ರೀತಿಯ ನೀರಿನ ಮೂಲವಿಲ್ಲ ಬಸವಣ್ಣ ಕಾಲುವೆಗೆ ಅಧಿಕೃತವಾಗಿ ತೊಂಬತ್ತೇಳು ಕಿಲೋಮೀಟರ್ ನೀರು ಹರಿಸುವ ಬಗ್ಗೆ ಸರ್ಕಾರದ ಆದೇಶವಿದೆ ತೊಂಬತ್ತೇಳರಿಂದ ಒಂದೂರ ನಲವತ್ತೇಳು ಕಿಲೋಮೀಟರ್ ಕಾಲುವೆ ನೀರಿರದೆ ಸಂಪೂರ್ಣವಾಗಿ ಮುಚ್ಚಿಕೊಂಡು ಹೋಗಿದೆ ವೀಕ್ಷಕರೇ ನಾವು ಇವತ್ತು ವಿಜಯಪುರ ಜಿಲ್ಲೆಯ ಎಂಡಿ ತಾಲೂಕಿನ ತಾಂಬಾ ಗ್ರಾಮದಲ್ಲಿದ್ದೀವಿ ಇಡೀ ದೇಶಾದ್ಯಂತ ಎಲ್ಲೆಡೆ ಗಣೇಶ್ ಚತುರ್ಥಿಯ ಸಂಭ್ರಮವನ್ನ ಎಲ್ಲರೂ ಆಚರಿಸ್ತಾ ಇದ್ದಾರೆ ಆದ್ರೆ ಇಲ್ಲಿನ ಜನತೆಯಲ್ಲಿ ಆ ನಗುಮುಖ ಕಾಣಿಸ್ತಾ ಇಲ್ಲ ಯಾಕೆಂದ್ರೆ ಇಲ್ಲಿಯ ಜೀವಾಳವಾಗಿರುವಂತಹ ನೀರ ನೀರು ಇವರಿಗೆ ಇಲ್ಲಿ ಸರಬರಾಜು ಆಗ್ತಾ ಇಲ್ಲ ಇದೇ ಒಂದು ಕಾರಣಕ್ಕೆ ಇಲ್ಲಿಯ ರೈತರು ಕೂಡ ಈ ಗೋಳನ್ನ ಅನುಭವಿಸ್ತಾ ಇದ್ದಾರೆ ಹಾಗಿದ್ರೆ ಅವ್ರ ಮೂಲಕನೇ ಕೇಳ್ಕೊಳ್ಳೋಣ ಇಲ್ಲಿಯ ಪರಿಸ್ಥಿತಿ ಏನಿದೆ ಅಂತ ಹೇಳಿ ನಮಸ್ತೆ ಸರ್ ಸರ್ ಏನು ಏನು ಪ್ರಾಬ್ಲಮ್ ಆಗಿದೆ ಈಗ ನಿಮ್ಮ ನೀರಿಂದು ನಮ್ಮ ಈ ಹಿಂಡಿ ತಾಲೂಕಿನಲ್ಲಿ ನಮ್ಮ ತಾಂಬಾ ಅತಿ ದೊಡ್ಡ ಗ್ರಾಮವಾಗಿದ್ದು ಈ ನಮ್ಮ ತಾಂಬಾ ಹಳ್ಳಕ್ಕೆ ಈ ಬರ್ತಕ್ಕಂಥ ಈ ಬ್ರಿಡ್ಜ್ಗೆ ಸಂಬಂಧಪಟ್ಟಂತೆ ಏಳು ಬಾಂದ್ರಗಳಿವೆ ಸುಮಾರು ಐವತ್ತರಿಂದ ಅರವತ್ತು ಸಾವಿರ ಜನ ಈ ಸುತ್ತಮುತ್ತಲಿನ ಇರ್ತಕ್ಕಂಥ ಜನಸಂಖ್ಯೆ ಇದೆ ಈ ಬಾಂದ್ರಾ ತುಂಬಿಸೋದ್ರಿಂದ ಈ ಕೆನಾಲ್ ನೀರು ಬಂದು ಬಾಂದ್ರಾ ತುಂಬಿಸೋದ್ರಿಂದ ಈ ದನ ದನಕರಗಳಿಗೆ ನಮಗೆ ತೋಟಕ್ಕೆ ನೀರು ಉಣ್ಸೋಕ್ಕೆ ನೀರು ಅವಶ್ಯಕತೆ ಇಲ್ಲ ದನಕರಗಳಿಗೆ ಜನಗಳಿಗೆ ಒಂದು ಒಂದು ಇದು ಆಗುತ್ತೆ ಉಪಯೋಗ ಆಗುತ್ತೆ ಅದರ ಅವಶ್ಯಕತೆ ಜ ಹೆಚ್ಚಾಗಿರೋದ್ರಿಂದ ಈಗ ನಾವು ತಾಂಬಾ ಗ್ರಾಮದಲ್ಲಿ ಸತತ ಇವತ್ತು ಇಪ್ಪತ್ತ್ ಮೂರನೇ ದಿವಸದ ಹೋರಾಟವನ್ನು ಕೈಗೊಂಡರೂ ಕೂಡ ಈಗ ಹಿಂದೆ ಆಡಳಿತ ಮಾಡಿರ್ತಕ್ಕಂಥ ಯಾವುದೇ ಪಕ್ಷ ಇರ್ಬೋದು ಇಲ್ಲಿ ಪಕ್ಷ ಕಾಂಗ್ರೆಸ್ ಕೂಡ ಆಡಳಿತ ಮಾಡಿದೆ ಇವತ್ತು ಜೆ ಎಸ್ ಕೂಡ ಮುಖ್ಯಮಂತ್ರಿಗಳು ಆಗಿದ್ದಾರೆ ಇವತ್ತು ನೀವು ಸಹ ಭಾರತೀಯ ಜನತಾ ಪಕ್ಷದ ಮುಖ್ಯಮಂತ್ರಿಯೂ ಕೂಡ ಇದ್ದಾರೆ ಆದರೆ ಯಾವ ರಾಜಕೀಯ ನಾಯಕರು ಈ ಇದನ್ನು ಸಂಪೂರ್ಣವಾಗಿ ನಿವಾರಣೆ ಮಾಡಬೇಕಂತ ಒಂದು ಆಸಕ್ತಿ ಯಾರೂ ತೋರಿಸ್ತಾ ಇಲ್ಲ ಅಧಿಕಾರಿಗಳು ಕೂಡ ಸುಮ್ಮನೆ ಬರೋದು ಹೋಗೋದು ಒಂದು ಉಪಯೋಗ ಉಪಯೋಗದಲ್ಲಿರ್ತಕ್ಕಂಥ ಹೇಳಿಕೆಗಳನ್ನು ಕೊಡ್ತಾ ನಮ್ಮ ತಾಂಬಾ ಗ್ರಾಮಕ್ಕೆ ಹಾಗೂ ಸುತ್ತಮುತ್ತ ಗ್ರಾಮಕ್ಕೆ ಅನ್ಯಾಯ ಮಾಡ್ತಾ ಇದ್ದಾರೆ ಆದ್ದರಿಂದ ದಯವಿಟ್ಟು ಇದನ್ನು ನಮಗೆ ಸಮಸ್ಯೆ ಬಗೆಹರಿಸುವಂಥ ವ್ಯವಸ್ಥೆ ಆಗಬೇಕು ಅಂತ ನಾನು ಕೇಳ್ಕೊಳ್ತೀನಿ ಹೀಗೆ ಹೇಳಿದಂತೆ ನಮ್ಮ ರಾಜೀವ್ ಗಂಗನಹಳ್ಳಿ ಅವರು ಈ ಕಾಲುವೆ ಇನ್ನೂ ಎರಡು ನೂರ ಒನ್ನೂರ ಹತ್ತರ ಕಾಲುವೆ ಥರ ಕಿಲೋಮೀಟ್ರ್ದವರೆಗೆ ಮಾತ್ರ ಈ ಸದ್ದು ನಾವು ಮಾತಾಡ್ತಾ ಇರೋದು ಇದು ಒಂದೂರ ನಲವತ್ತೇಳು ಕಿಲೋಮೀಟ್ರ್ದವರೆಗೆ ಇದೆ ಇದ್ರ ಮುಂದಗಡೆ ಇನ್ನೂ ಎಷ್ಟೋ ಕೆರೆಗಳಿದ್ದಾವೆ ಎಷ್ಟೋ ಬಾಂದ್ರಾಗಳಿವೆ ಅವಕ್ಕೆ ಮಾತ್ರ ನೀರು ಕೊಡಿ ನಮಗೆ ಎಷ್ಟೋ ಕ್ಯೂಸೆಕ್ಸ್ ಐದು ಹತ್ತು ಲಕ್ಷ ಕ್ಯೂಸೆಕ್ಸ್ ಈಗ ಜನಸಾಮಾನ್ಯರಲ್ಲಿ ಜೀವನದಲ್ಲಿ ಬರೀ ಎಪ್ಪತ್ತು ಪರ್ಸೆಂಟೇಜ್ ನೀರಿದ್ದರೂ ಕೂಡ ಅದರಲ್ಲಿ ಉಪಯೋಗಕ್ಕೆ ಬರುವಂಥ ನೀರು ಮೂರು ಪರ್ಸೆಂಟ್ ಆ ಮೂರು ಪರ್ಸೆಂಟ್ ನೀರಿನಲ್ಲಿ ನಾವು ಉಪಯೋಗ ಮಾಡಬೇಕಂದ್ರೆ ಇವರು ಸಮುದ್ರಕ್ಕೆ ಹರಿದು ಬಿಡ್ತಾರೆ ಅಂದ್ರೆ ಯಾವ ರೀತಿ ಆಡಳಿತದಲ್ಲಿ ದುಸ್ಸುವಸ್ಥೆ ಇದೆ ಯಾಕೆಂದ್ರೆ ಆ ನೀರನ್ನ ಈ ಬಾಂದ್ರ ಕೆರೆ ನಾಲಗಳಿಗೆಲ್ಲ ತುಂಬಿಸಿ ಬಿಟ್ಟಿದ್ರೆ ಇವತ್ತಿನ ದಿವಸ ನಾವು ದನಕರಗಳಿಗೆ ಅಥವಾ ಮನುಷ್ಯರಿಗೆ ಕುಡಿಯುವ ನೀರಿನ ತೊಂದರೆ ಆದರೂ ತಪ್ಪಿತ್ತೋ ನಮ್ಮ ಅನಿಸಿಕೆ ಸರಿ ಯಾವೆಲ್ಲ ಅಧಿಕಾರಿಗಳಲ್ಲಿ ಇಲ್ಲಿ ಭೇಟಿ ಕೊಟ್ಟಿದ್ದಾರೆ ನಿಮಗೆ ಈ ಕೃಷ್ಣ ಕೆ ಬಿ ಪರವಾಗಿ ಸಿಇ ಮತ್ತು ಎಸ್ ಸಿ ಅವರು ಇಲ್ಲಿಗೆ ನಮ್ಗೆ ಭೇಟಿಯಾಗಿದ್ದಾರೆ ಆಮೇಲೆ ಈ ಮೋಟರ್ ಲಿಫ್ಟ್ ಆಗುವಂತ ವ್ಯವಸ್ಥೆಯಲ್ಲಿ ಸುಮಾರು ಎಂಟು ಮೋಟರ್ಗಳು ಇದ್ದಾವೆ ಎಂಟು ಮೋಟ್ರ್ನಲ್ಲಿ ಪ್ರತಿ ಸತಿ ಸ್ಟಾರ್ಟ್ ಆದರೆ ಏಳು ಮೋಟ್ರ್ ಸ್ಟಾರ್ಟ್ ಮಾಡಬೇಕು ಇದು ಒಂದು ನೂರ ನಲ್ವತ್ತೇಳರವರೆಗೆ ನೀರು ಹೋಗುತ್ತೆ ಆದರೆ ಅವರು ಸ್ಟಾರ್ಟ್ ಮಾಡೋದು ಮೂರು ಅಥವಾ ನಾಲ್ಕು ಅಂದರೆ ತೊಂಬತ್ತೇಳು ಕಿಲೋಮೀಟ್ರ್ ಅಲ್ಲಿ ಕಿಲೋಮೀಟ್ರಕ್ಕೆ ನೀರು ಎಷ್ಟು ಬತ್ತು ಎಷ್ಟಿಲ್ಲ ನಿಮ್ಗೆ ಆ ಕಾಲುವೆನೂ ನಾವು ತೋರಿಸ್ತೀವಿ ಅದರಲ್ಲಿ ಆ ವಿಷಯನೂ ನಿಮಗೆ ಗಮನಕ್ಕೆ ತರ್ತೀವಿ ನಿಮ್ಮ ಮೂಲಕ ಇದಕ್ಕೆ ಸಂಬಂಧಪಟ್ಟ ನಮಗಂದರೆ ಇವತ್ತಿನ ದಿವಸ ಈ ಕಾಲುವೆಗೆ ಒಳಪಡುವಂಥ ಎಲ್ಲ ಪಕ್ಷದ ಜನಪ್ರತಿನಿಧಿಗಳು ಆಗಿ ಹೋಗಿದ್ದಾರೆ ಎಲ್ಲ ಮೂರು ಪಕ್ಷದ ಸರ್ಕಾರವನ್ನು ಆಳಿ ಹೋಗ್ಯದ ಆದರೂ ನಮಗೆ ನೀರಿನ ದುಸುವ್ಯವಸ್ಥೆ ಇದೆ ಇವತ್ತಿನ ದಿವಸ ಇದನ್ನು ಶೀಘ್ರವಾಗಿ ಗಮನದಲ್ಲಿಟ್ಟುಕೊಂಡು ಇದಕ್ಕೆ ಶೀಘ್ರ ಪರಿಹಾರ ಕೊಡದೇ ಇದ್ರೆ ನಮ್ಮಲ್ಲಿ ರೈತರು ಈ ಸತಿ ಈ ಹಿಂದೂ ಹೋರಾಟ ಮಾಡಿದ್ರು ಇವತ್ತು ಹೋರಾಟ ಮಾಡ್ತೀವಿ ಏನಂತ ರಕ್ತ ಆದರೂ ಕೊಡ್ತೀವಿ ನಿಮ್ಗೆ ಆದರೂ ನೀರು ಬಿಡೋಂಗಿಲ್ಲ ಇದು ಕಡೆ ನಮ್ಮ ಸ್ಥಿರ ಇದು ಒಂದು ನಮ್ಮ ತಮ್ಮಲ್ಲಿ ನಾರಾಯಣಪುರ್ ಜಲಾಶಯದಿಂದ ಹರಿಬಿಡುವ ನೀರು ನಾಲ್ಕು ಕಾಲುವೆಗೆ ನೀರು ಹರಿಯುತ್ತವೆ ಇಂಡಿ ಶಾಖಾ ಕಾಲುವೆ ಜವರ್ಗಿ ಕಾಲುವೆ ಮತ್ತು ಕೃಷ್ಣ ಮೇಲ್ದಂಡೆ ಕಾಲುವೆ ಈ ಮೂರು ಕಾಲುವೆಗೆ ನೀರು ಸರಿಯಾಗಿ ಹೋಗುತ್ತವೆ ಆದ್ರೆ ಗುತ್ತಿ ಬಸವಣ್ಣ ಕಾಲುವೆಗೆ ನೀರೇ ಇಲ್ಲ ಇನ್ನು ಅಧಿಕಾರಿಗಳು ಇಂಡಿ ತಾಲೂಕಿನ ರೂಗಿ ಗ್ರಾಮದಲ್ಲಿ ನಡೆದ ರಾಜ್ಯದ ಪ್ರಮುಖ ರಸ್ತೆ ಬಂದ್ ಮಾಡಿ ಹೋರಾಟಕ್ಕೆ ಬಂದ್ ಸಮಯದಲ್ಲಿ ಅಧಿಕಾರಿಗಳು ಬರವಣಿಗೆಯಲ್ಲಿ ಈ ಹಿಂದಿನ ವರ್ಷ ಎರಡು ದಿನಗಳಲ್ಲಿ ನೀರು ಹರಿಸುತ್ತೇನೆ ಅಂತ ಹೇಳಿ ಹೋದವರು ಪತ್ತೆ ಇಲ್ಲ ಅಧಿಕಾರಿಗಳು ಹೋದ ಪುಟ್ಟ ಬಂದೇ ಪುಟ್ಟ ಅನ್ನೋ ಹಾಕಿದೆ ವೀಕ್ಷಕರೇ ನಾನು ನಿಮಗೆ ಬೆಳಿಗ್ಗೆಯಿಂದ ಇಂಡಿ ತಾಲೂಕಿನ ಅನೇಕ ಕಾಲುವೆಗಳ ಒಂದು ಸಮಸ್ಯೆಗಳನ್ನು ತೋರಿಸ್ತಾನೆ ಬರ್ತಾ ಇದ್ದೀನಿ ಈಗ ನಾವು ಸದ್ಯಕ್ಕಿರೋದು ನಲ್ವತ್ತೆರಡನೇ ಡಿಸ್ಟ್ರಿಬ್ಯೂಟರ್ ಅಲ್ಲಿ ಇಲ್ಲೂ ಕೂಡ ಅದೇ ಸಮಸ್ಯೆಗಳು ಕೂಡ ಕಾಣಿಸ್ತಾವೆ ಇಲ್ಲಿನ ರೈತರ ಮೂಲಕನೇ ಹೇಳಿ ತಿಳ್ಕೊಳ್ಳೋಣ ನಮಸ್ತೆ ಸರ್ ಇಲ್ಲಿನ ಸಮಸ್ಯೆಗಳೇನು ನಾನು ಸುರೇಶ್ ನೆಡಗಡೆ ಅಂತ ಮೇಡಮ್ ತಮ್ಮ ಗ್ರಾಮದ ರೈತ ಸುಮಾರು ಹತ್ತು ವರ್ಷಗಳಿಂದ ನಮಗೆ ಬರಗಾಲದ ಅದ ಅದಕ್ಕೆ ಇವು ನಲವತ್ತೆರಡನೇ ಡಿಸ್ಟ್ರಿ ಕೂಡ ಸುಮಾರು ಒಂದು ಈ ಕೆನಲ್ ಆದ ನಂತರ ಕೂಡ ಒಂದು ಹನಿ ನೀರು ಬರ್ತಾ ಇಲ್ಲ ಯಾಕಪ್ಪ ಅಂತಂದ್ರೆ ನಾವು ಒಂದು ಎಕರೆ ನಿಂಬೆ ಗಿಡ ಒಣಗಿದ್ರು ಕೂಡ ಅದನ್ನು ಒಂದು ಎಕರೆ ಜಮೀನು ಮಾರಿ ಕೂಡ ಅದನ್ನು ನಿಂಬೆ ಗಿಡ ಸಾಕತ್ತು ಇದು ಬಂದೈತು ಮೇಡಮ ಅದಕ್ಕಾಗಿ ನಮಗೆ ದಯವಿಟ್ಟು ನಮಗೆ ಬೇಕಾಗಿದ್ದು ನೀರು ದನಕರಿಗಳಿಗೆ ಕುಡಿಯಕ್ಕೆ ನೀರಿಲ್ಲ ಮನುಷ್ಯರಿಗೆ ಕುಡಿಯೋಕೆ ನೀರಿಲ್ಲ ಸುತ್ತಮುತ್ತ ಇಪ್ಪತ್ತು ವರೆಗೆ ಯಾವುದೋ ಒಂದು ಕೆರಿ ಇಲ್ಲ ಒಂದು ಬಾವಿ ಇಲ್ಲ ಒಂದು ಇಪ್ಪತ್ತು ಸು ಯಾವುದೇ ರೀತಿಯಿಂದ ಯಾವ ಮೂಲೆಯಿಂದ ಕೂಡ ನಮಗೆ ಬೋರ್ವೆಲ್ಗಳು ಬತ್ತಿ ಹೋಗ್ಯಾವ ಅದಕ್ಕಾಗಿ ದಯವಿಟ್ಟು ನಮಗೆ ಸರ್ಕಾರದವರು ಎಚ್ಚೆತ್ತುಕೊಂಡು ನಮ್ಮ ಜನರಿಗೆ ನೀರು ಕೊಡ್ಬೇಕಂತೇಳಿ ಈ ಮೂಲಕ ನಾನು ತಿಳಿಸ್ತಾ ಇದ್ದೇನೆ ಮೇಡಮ್ ವೀಕ್ಷಕರೇ ಇಲ್ಲಿ ನೀವು ಕೇಳ್ತಾ ಇದ್ದೀರಾ ಪ್ರತಿಯೊಬ್ಬರ ಒಂದು ಮನದಾಳದ ಮಾತು ಇವರಿಗೆ ನೀರು ಬೇಕು ಅನ್ನೋದು ಇಲ್ಲಿನ ಸಮಸ್ಯೆಗಳನ್ನು ನೀವು ಅವ್ರ ಬಾಯಿಂದನೇ ಕೇಳಿ ತಿಳ್ಕೊಂಡ್ರಿ ಇನ್ನೂ ಸ್ವಲ್ಪ ರೈತರು ಏನು ಹೇಳ್ತಾರೆ ಅಂತ ಹೇಳಿ ಕೇಳೋಣ ಇದು ನಲವತ್ತೆರಡನೇ ಡಿಸ್ಟ್ರಿಬ್ಯೂಟ್ ರೀ ಇದು ಹದಿನಾಲ್ಕು ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಬರುತ್ತದ ಇದು ಕೊಟ್ಟೆ ನೀರಿಲ್ಲ ಒಳಗೆ ಕಂಟಿ ಮಣ್ಣ ಒಟ್ಟು ಹೂಳು ಬಿದ್ದು ಮುಚ್ಚಿ ಹೋಗ್ಯದ ಇದು ಒಟ್ಟೆ ಬಾಯಿಗಳಿ ನೀರಿಲ್ಲ ಈ ಕಡೆ ನಿಂಬೆ ಗಿಡ ಒಂದು ಐವತ್ತು ಎಕರೆ ನಿಂಬೆ ಗಿಡಗಳಿದ್ದು ಎಲ್ಲ ಒಣಗಿ ಹೋಗಿಬಿಟ್ಟವ ನೀರಿಲ್ಲ ಅದಕ್ಕೆ ಟ್ಯಾಂಕರ್ಲೆ ನೀರು ಹಾಕಿದೆವು ಹಾಕಿದ್ರು ಇನ್ನಾದ್ರೂ ಬೈ ಹರಿಯಲಾಗಿದೆ ಇದು ಆಧಾರಕ್ಕೆ ನಿಂಬೆ ಗಿಡ ನಮ್ಮದು ನಮ್ಮ ಜೀವನ ಪೂರ್ತಿನೇ ನಿಂಬೆ ಗಿಡದಾಗೆ ಆದ್ರಿ ಇದ್ದಿದ್ದ ನಿಂಬೆ ಗಿಡಗಳು ಹೋಗಿಬಿಟ್ಟವ ಈಗ ಒಟ್ಟು ನೀರಿನ ಸಮಸ್ಯೆ ಆದ್ರೆ ಒಟ್ಟು ನೀರು ಹರಿಸ್ಬೇಕು ಇಲ್ಲಿ ಕಾವಲಿಗೆ ವೀಕ್ಷಕರೇ ನಾವೀಗ ಈಗ ತಾಂಬಾ ಗ್ರಾಮದ ಪಕ್ಕದಲ್ಲಿರುವಂತಹ ಗಂಗಳಿ ಗ್ರಾಮದಲ್ಲಿದ್ದೀವಿ ಅಂದ್ರೆ ಇದು ಗುತ್ತಿ ಬಸವಣ್ಣ ಏತನಿರೋರಿಗೆ ನಲ್ವತ್ ಮೂರನೇ ಡಿಸ್ಟ್ರಿಬ್ಯೂಟರ್ ಕೂಡ ಹೌದು ಇಲ್ಲಿಯ ಒಂದು ಕಾಲುವೆ ಕೂಡ ನೀವು ಗಮನಿಸಬಹುದು ಇಲ್ಲಿಯೂ ಅದೇ ರೀತಿಯ ಸಮಸ್ಯೆ ಕೂಡ ಕಂಡು ಬರ್ತಾ ಇದೆ ಇಲ್ಲಿಯ ರೈತರು ಕೂಡ ಅದೇ ರೀತಿಯ ಸಮಸ್ಯೆಗಳನ್ನ ಕಾಣ್ತಾ ಇದ್ದಾರೆ ಅವ್ರ ಮೂಲಕನೇ ಕೇಳಿ ತಿಳ್ಕೊಳ ಇಲ್ಲಿ ಏನೇನು ಸಮಸ್ಯೆಗಳಿಗೆ ಅವರು ಒಳಪಡ್ತಾ ಇದ್ದಾರೆ ಅಂತ ಹೇಳಿ ಸರ್ ಇಲ್ಲಿ ಏನೇನೆಲ್ಲ ಸಮಸ್ಯೆಗಳಿದೆ ಇಲ್ಲಿ ಡಿಸ್ಟ್ರಿಬ್ಯೂಟರ್ ರೀ ಇದು ಆಗಿ ಹದಿನಾ ಎರಡು ಸಾವಿರದ ಹದಿನೈದು ಹದಿನಾರು ಇಶ್ಯೂ ಆಗ್ಯದ ರೀ ನೀರು ಹಂಗೆ ರೊಟ್ಟೆ ಬಂದಿಲ್ಲ ರೀ ಹೋಳು ಎರಡು ಸಲ ರೈತರು ತಗದಾರಿ ಯಾರು ತಗದಾರಿ ರೀ ಆದ್ರೆ ನೀರು ಹಂಗೆ ರೊಟ್ಟೆ ನೋಡಿಲ್ರಿ ಮತ್ತೆ ಹೊಸ ಸಲ ಡಿ ಅವ್ರಿಗೆ ಮನೆ ಕೊಟ್ಟರೆ ನೀರು ಬಿಟ್ಟು ಕುಡಲಿಕ್ಕೆ ನೀರು ಬಿಟ್ಟರು ಹತ್ತು ವರ್ಷ ಬಂದಿಲ್ಲ ಬರಗಾಲಿದ್ರು ಹನಿ ನೀರು ಬಂದಿಲ್ಲ ರೀ ಈ ವರ್ಷ ನೀವು ಡಿಶ್ಯೋರಿಗೆ ಮನೆ ವರ್ಕ್ ಮಾಡಿ ಇನ್ನೂ ನೀರು ಬಂದಿಲ್ಲ ರೀ ಇನ್ನು ಮುಂದೆ ನಮ್ಮ ಪರಿಸ್ಥಿತಿ ಹ್ಯಾಂಗ್ ನೀವು ಮನೆ ವರ್ಕ್ ಮಾಡ್ಕೊಂಡು ಹೇಳ್ಬೇಕು ನಮ್ಗೆ ಅಷ್ಟೇ ಮಾತಾಡೋದು ಮತ್ತೆ ಹೆಚ್ಚಿಗೆ ಏನು ಮಾತಾಡಿ ನೀರು ಕೂಡ ಕೊಡ್ಲಿಕ್ಕೆ ಕೇಳ್ಕತ್ತಿರ ಹೊಲಕ್ಕೆ ಇಲ್ಲ ರೀ ಜಮೀನು ಕಿಲ್ರಿ ಪರ್ಟಿಕ್ಯುಲರ್ ಆಗಿ ನಲ್ವತ್ ಮೂರನೇ ಡಿಸ್ಟ್ರಿಬ್ಯೂಟರ್ ಏನು ಸಮಸ್ಯೆ ಇದೆ ಇಲ್ಲಿ ಇಲ್ಲಿ ಏನ್ ಒಳಗೆ ಕಲ್ಲು ಕಲ್ಲ ಮುಳ್ಳ ಬಿದ್ದವ್ರೆಲ್ಲ ಖುಲ್ಲ ಖುಲ್ಲಾ ಮಾಡಿಸ್ಬೇಕ್ರಿ ಜಲಾ ಅದು ಎತ್ಬೇಕ್ರಿ ಇದು ಸ್ವಚ್ಛ ಮಾಡ್ಬೇಕ್ರಿಲ್ರಿ ಈಗ ಇದು ಲಿಂಬೆ ಕಣಜದ ಏರಿಯಾ ರೀ ಇಲ್ಲೆಲ್ಲ ಲಿಂಬೆ ಇದು ಆಗುವಂಥ ನೀರು ಇಲ್ಲಾರ್ದಕ್ಕೆ ಈಗ ಎಲ್ಲ ಲಿಂಬೆ ಒಣಗೋದು ಈ ಕಾಲುವೆ ಮುಖಾಂತರ ಹರಿದು ಹೋದ್ರೆ ಅವು ಒಳಗೆ ಈ ಜಲ ಇದು ಹೆಚ್ಚಾಗ್ತದ ನಾವು ವಿಚಾರ ಮಾಡಿ ಈ ಹರಿಸ್ರಿ ಹತ್ತಿ ಇವತ್ತಿನ ದಿನ ಎರಡು ವರ್ಷದಿಂದ ಕಾಯ್ಲಿಕ್ಕೆ ಇನ್ನೂವರೆಗೆ ನೀರು ಕೊಡ್ತಾ ಇಲ್ಲ ಈ ತಂಬಾದಾಗ ಇಪ್ಪತ್ತ್ಮೂರು ದಿನದಿಂದ ಸತ್ಯಾಗ್ರಹ ಮಾಡಿದ್ರು ಇಲ್ಲಿವರೆಗೂ ಸರ್ಕಾರ ಬರೀ ಸ್ಪಳು ಭರವಸೆ ಕೊಟ್ಟು ಇಲ್ಲಿ ಅದೇ ಹೇಳಿ ಹೋಗ್ಲಿಕ್ಕೆ ಇವತ್ತಿನವರೆಗೂ ಯಾವುದೂ ಅದಕ್ಕೆ ಪ್ರತಿಕ್ರಿಯೆ ಸಿಕ್ಕಿಲ್ಲ ನಮ್ಮ ಹೋರಾಟ ಅಂತೂ ನಿರಂತರ ಇದ್ದಿದ್ದೆ ನೀರು ಬರುವವರೆಗೂ ನಾವು ಯಾವುದೇ ರೀತಿಗೂ ಹೊಂದಾಣಿಕೆ ಆಗೋದಿಲ್ಲ ನೀರು ಬೇಕು ನೀರೇ ಬೇಕು ಮೊದಲು ನಮ್ಮಲ್ಲಿ ಈಗ ನಮ್ಮಲ್ಲಿ ಸತತವಾಗಿ ಇಪ್ಪತ್ತ್ಮೂರನೇ ದಿನ ನಾವು ಹೋರಾಟ ನಡೆಸಿ ಚಲೋ ಹೋಗಿತ್ತು ಈಗ ಎರಡು ಸಾವಿರದ ಹದಿಮೂರು ಹದಿನಾಲ್ಕೊಳ ಹದಿನಾಲ್ಕರೊಳಗೆ ಈ ಕಾಲುವೆ ಪ್ರಾರಂಭ ಆಗ್ಯದ ಕಾಲುವೆ ಪ್ರಾರಂಭವಾದಾಗಿ ನೀಡುವುದು ಒಂದು ಎರಡು ವರ್ಷ ನೀರು ಬಂತು ಟೆಸ್ಟಿಂಗ್ ನೀರು ಬಂತು ನೀರು ಮೇಲೆ ಆಮೇಲೆ ನೀರು ಮೋತಿ ತೋರಿಸಿ ಹೋಗಿದ್ದು ಹಳ್ಳಿ ಕಾಲುವೆಗಳಿಗೆ ನೀರಿಲ್ಲ ಏನು ಇದು ಮೊದಲನೇ ಸಮಸ್ಯೆ ನಾವು ಹೋದ ಸರಿ ಏನು ಮಾಡಿದೆವು ಎರಡು ಮೂರು ಸರಿ ಡಿ ಸಿ ಒಳಗೆ ಮತ್ತು ನಮ್ಮ ತಾಲೂಕಾ ಆಫೀಸರ್ಗಳಿಗೆ ಎಲ್ಲರೂ ಭೇಟಿಯಾಗಿ ನಾವು ನೀರಿನ ಬೇಡಿಕೆಯನ್ನು ಇಟ್ಟೇವೆ ಅದಕ್ಕೇನು ಮಾಡಿದ್ರು ಭರವಸೆ ಕೊಟ್ಟರು ನಾವು ನೀರು ತುಂಬ್ತೀವಿ ಕುಡ್ತೀವಿ ಹೇಳಿ ಮತ್ತು ನಮಗೆ ಈಗ ದನೆ ಕರುಗಳಿಗೆ ಜಾನುವಾರುಗಳಿಗೆ ನೀರಿಲ್ಲ ಮತ್ತು ಈ ವರ್ಷವೂ ಪೂರ ಬರ ಬರ ಪರಿಸ್ಥಿತಿ ಆವರಿಸ್ಕೊಂಡದ ಇದಕ್ಕೆ ನಾವು ಕುಡಿಲಿಕ್ಕೆ ನೀರು ಬಿಡುವಂತ ಸರ್ಕಾರ ಮಟ್ಟದಲ್ಲಿ ಕೇಳಿದ್ರು ಇದಕ್ಕೆ ಯಾವ ಅಧಿಕಾರಿಗಳನ್ನ ನಿರ್ಲಕ್ಷ್ಯ ಅದ ಮೊದಲನೇದು ಮತ್ತು ಇದಕ್ಕೆ ರಾಜಕಾರಣ ರಾಜಕಾರಣಿಗಳ ಆಸಕ್ತಿ ಭಾಳ ಕಡಿಮೆ ಐತೆ ಇದಕ್ಕೆ ಭಾಳ ಅಂದ್ರೆ ಭಾಳ ಕಡಿಮೆ ಐತಿ ಅದರ ಜೊತೆಗೆ ಅಧಿಕಾರಿಗಳ ಆಸಕ್ತಿನೂ ಕಡಿಮೆ ಇತ್ತು ಏನು ಇದನ್ನು ಆಸಕ್ತಿ ವಹಿಸಿ ರೈತರ ಬೇಡಿಕೆಗಳನ್ನು ಸರಿಯಾಗಿ ಪೂರ್ಣಗೊಳಿಸಿ ಈ ನೀರು ಕೊಡುವಂಥ ವ್ಯವಸ್ಥೆ ನಮಗೆ ಮಾಡಬೇಕು ಇವರೆಲ್ಲ ಡಿಸ್ಟ್ರಿಬ್ಯೂಟ್ರ್ಗಳಿಗೆ ನಂಬರ್ ಹಾಕ್ಕೊಂಡು ಅದು ಥರ್ಡ್ ಎ ಥರ್ಡ್ ಬಿ ಎ ಸ್ಕೀಮ ಬಿ ಸ್ಕೀಮ ಇವೆಲ್ಲ ಇಂಥ ನೆವುಗಳನ್ನು ಹೇಳಿ ನಮ್ಮನ್ನು ರೈತರ ಮ್ಯಾಗ ಏನು ಮಾಡ್ಲಕ್ಕತ್ತಾರಪ್ಪ ಅಂತಂದ್ರೆ ಒಂಥರ ಹೇಳ್ಬೇಕಂದ್ರೆ ಹಳ್ಳಿ ಭಾಷೆಯಲ್ಲಿ ಹೊಟ್ಟಿಮೆ ಕಾಲು ಕೊಡ್ತಾ ಅಂತಲ್ಲ ಆ ಥರ ಮಾಡತ್ತಾರ ಇವರು ಕಣ್ಣಿಗೆ ಕಾಣುವ ದೇವರಂದರೆ ಆಹಾರ ಮತ್ತು ನೀರು ಆ ನೀರು ಬರಲು ರೈತರಿಗೆ ಎಷ್ಟೊಂದು ತೊಂದರೆ ಅನ್ನೋದ್ರ ಬಗ್ಗೆ ನಾವು ತಮಗೆ ಗಮನಕ್ಕೆ ತರುತ್ತೇವೆ ಬಂಧುಗಳೇ ಇವತ್ತಿನ ದಿವಸ ರಾಜಕಾರಣಿಗಳು ಹಾಗೂ ನೌಕರಸ್ಥರು ಎಲ್ಲೋ ಕಾಣದ ದೇವರಿಗೆ ಕೈ ಹೋಗುತ್ತಾರೆ ಇವತ್ತಿನ ಬರದ ನಾಡಿನಲ್ಲಿ ರೈತರು ಕಾಲುವೆ ಆದರೂ ಕೂಡ ಎಷ್ಟೋ ಕ್ಯೂಸೆಕ್ಸ್ ನೀರು ನದಿ ಸೇರಿದ್ರೂ ಕೂಡ ಈ ರೈತನಿಗೆ ನೀರು ಬಿಡೋಕ್ಕೆ ಸಾಧ್ಯ ಇಲ್ಲ ಅಂದರೆ ಎಷ್ಟು ತೊಂದರೆಯಲ್ಲಿದೆ ಅನ್ನೋದು ಅವರು ಮನಗಾಣಬೇಕು ಕಾಲುವೆಯಾಗಿ ಎರಡು ಸಾವಿರದ ಆರರಲ್ಲಿ ಹೋರಾಟ ಮಾಡಿ ಈ ಕಾವಲೆಯನ್ನು ನಾವು ರೈತರು ಶಾಂಕ್ಷನ್ ತೊಗೊಂಡಿವಿ ಅವತ್ ತದನಂತರ ಎರಡು ಸಾವಿರದ ಹದಿಮೂರು ಹದಿನಾಲ್ಕರಲ್ಲಿ ಈ ಕಾಲುವೆ ನಿರ್ಮಾಣಗೊಂಡಿತು ಈ ಕಾಲುವೆಗೆ ಒಂದು ನೂರ ನಲ್ವತ್ತೇಳು ಕಿಲೋಮೀಟ್ರ್ ಉದ್ದ ಇದೆ ಈ ಕಾಲುವೆಗೆ ತೊಂಬತ್ತೇಳರವರೆಗೆ ನೀರು ಹರಿಸ್ಬೇಕಿತ್ತು ಆದರೆ ನೀರು ಹರಿಸಿಲ್ಲ ಯಾಕೆಂದರೆ ಆ ಕಾಲುವೆಯ ವ್ಯವಸ್ಥೆನೇ ತಪ್ಪು ಹೋಗ್ಯದ ಹೆಂಗೆ ತಪ್ಪು ಹೋಗಿದಪ್ಪ ಅಂದ್ರೆ ಇವತ್ತಿನ ಎಲ್ಲ ಪಕ್ಷದ ರಾಜಕಾರಣಿಗಳು ಅದಕ್ಕೆ ಹರಿಸಿಲ್ಲ ಆಮೇಲೆ ಅಲ್ಲಿದ್ದ ಅಧಿಕಾರಿಗಳು ಆ ಕಾಲುವೆಯ ನೀರು ತೊಗೊಂಡು ತಾವೇ ಲೀಜಿಗೆ ಪಡೆದಂಥ ಜಮೀನಿಗೆ ನೀರು ಕೊಟ್ಟು ಈ ರೈತರಿಗೆ ನೀರು ಕೊಡೋದನ್ನೇ ಸತಾಯಿಸ್ತಾ ಇದ್ದಾರೆ ಇದನ್ನು ಯೋಗ್ಯ ರೀತಿಯಲ್ಲಿ ಪರಿಗಣಿಸಬೇಕು ಆಮೇಲೆ ಇವತ್ತಿನ ಕಾಲುವೆಗೆ ನೀರು ಹರಿಸ್ಬೇಕಾದ್ರೆ ಕಾಲುವೆಯ ದುಸ್ಥಿತಿ ಈ ಥರ ಇದೆ ಇದನ್ನು ಗಮನಿಸಬೇಕು ಇದನ್ನೆಲ್ಲ ಸ್ವಚ್ಛತೆ ಮಾಡೋರು ಯಾರು ಕಾಲುವೆ ನಿರ್ವಹಣೆ ಮಾಡೋರು ದಯವಿಟ್ಟು ಯಾಕಂದರೆ ನೀವು ಬರೇ ಕಲ್ಲು ದೇವರಿಗೆ ಪೂಜೆ ಮಾಡೋದಕ್ಕಿಂತಲೂ ಅಲ್ಲಿ ಇಲ್ಲಿ ಹೋಗಿ ಈ ರೈತರಿಗೆ ನೀರು ಕೊಟ್ಟು ಈ ರೈತರ ದಣಿವನ್ನು ತಣಿಸಬೇಕು ಅಂತ ತಮ್ಮಲ್ಲಿ ಕೇಳಿಕೊಳ್ಳುತ್ತೇವೆ ಈ ಕಾಲುವೆಗೆ ಸಂಬಂಧಪಟ್ಟಂಥ ಮೂರು ಶಾಸಕರು ಬರುತ್ತಾರೆ ಒಂದು ದೇವರಿಪ್ಪರಿಗೆ ಇಂಡಿ ಆಮೇಲೆ ಸಿಂದಗಿ ಈ ಮೂರು ಕ್ಷೇತ್ರದ ಶಾಸಕರು ಮೂರೂ ಒಂದೊಂದು ಪಕ್ಷದಲ್ಲಿರುತ್ತಾರೆ ಇವತ್ತು ಮೂರು ಪಕ್ಷ ನಮ್ಮನ್ನು ಆಳಿದಾವೆ ಯಾಕೆ ನೀವು ಗಮನ ಹರಿಸಲಿಲ್ಲ ದಯವಿಟ್ಟು ಇದಕ್ಕೆ ನೀವು ಅವರಿಗೆ ನೌಕರಸ್ಥರ ಬಗ್ಗೆ ಯಾಕೆ ಎನ್ಕ್ವೈರಿ ಮಾಡಲಿಲ್ಲ ಮೋಟ್ರ್ ಸುಟ್ಟು ಟಿ ಸಿ ಸುಟ್ತು ಅಂತ ಇದನ್ನೇ ಪದೇ ಪದೇ ನಮ್ಮ ಗಮನಕ್ಕೆ ತರೋದಕ್ಕಿಂತ ಈ ಮೋಟ್ರು ಅಥವಾ ಟಿ ಸಿಗಳನ್ನು ಬೇಸಿಗೆಯಲ್ಲೇ ದುರಸ್ತಿ ಮಾಡಿಕೊಂಡು ನಿಮಗೆ ನೀರು ನಮಗೆ ನೀರು ಕೊಟ್ಟಿದ್ರೆ ನಾವು ಎಷ್ಟು ಸಂತೋಷದಿಂದ ಇರುತ್ತೇವೆ ನೀರು ಬೇಕಾಗಿರೋದು ನಮ್ಮ ಈ ಬೋರ್ವೆಲ್ಲಿಗೆ ಆಮೇಲೆ ಬಾವಿಗಳಿಗೆ ಅಥವಾ ಜಮೀನುಗಳಿಗೆ ದನ ದನಕರಗಳು ಆಮೇಲೆ ಜನರಿಗೆ ಕುಡಿಯೋಕೋಸ್ಕರ ಅದಕ್ಕಾದರೂ ನೀರು ಕುಡಿ ನಾವು ದಯವಿಟ್ಟು ನಿಮಗೆ ಕೇಳ್ತೀವಿ ಅಕಸ್ಮಾತ್ ನೀವು ನೀರು ಕುಡದೆ ಇದ್ದರೆ ಇದಕ್ಕೆ ಉಗ್ರ ಹೋರಾಟ ರೂಪ ನಾವು ತಾಳ್ದೀವಿ ಅಂದ್ರೆ ನೀವು ಇದಕ್ಕೆ ಹೊಣೆಗಾರರು ರಾಜಕೀಯ ವ್ಯಕ್ತಿಗಳೇ ಆಗುತ್ತೀರಿ ಅಂತ ನಾ ತಿಳಿಸಲ್ಪಡುತ್ತೇನೆ ಬ್ಯಾರೇಜ್ ಬರಬೇಕು ನಮಗೆ ಬರಬೇಕಾಗಿದ್ದು ನೀರು ನಾರಾಯಣಪುರ ಬ್ಯಾರೇಜ್ನಿಂದ ಅದನ್ನು ಮಾತಾಡಲಿ ಅಂದರೆ ನಾರಾಯಣಪುರದಿಂದ ಒಂದು ಕಾಲುವೆ ಬರುತ್ತೆ ಆ ಕಾಲುವೆಯಲ್ಲಿ ನಾಲ್ಕು ಭಾಗಗಳಾಗಿ ವಿಂಗಡ ಆಗುತ್ತೆ ಮೊದಲನೇ ಭಾಗ ಗುತ್ತಿ ಬಸವಣ್ಣ ಎರಡನೇ ಭಾಗ ಸಾಕ್ ಶಾಪುರ್ ಕಾಲುವೆ ಮೂರನೇ ಭಾಗ ಜೇವುರ್ಗಿ ಕಾಲುವೆ ನಾಲ್ಕನೇ ಭಾಗ ಇಂಡಿ ಕಾಲುವೆ ಈ ಮೂರೂ ಕಾಲುವೆಗೆ ತನ್ನದೇ ಆದಂಥ ನೀರು ವಿತರಣಾ ಕಾಲುವೆಗಳಿದ್ದಾವೆ ನೀರಿಷ್ಟು ಹರಿಸ್ಬೇಕು ಅಂತ ಈಗ ಗುತ್ತಿ ಬಸವಣ್ಣಕ್ಕೆ ಇಪ್ಪತ್ನಾಲ್ಕುನೂರು ಕ್ಯೂಸೆಕ್ಸ್ ನೀರನ್ನು ಹರಿಸಬೇಕು ಅದನ್ನು ಎಲ್ಲಿ ಹರಿಸಿದ್ದೀರಾ ಎಲ್ಲಿ ಬಂತು ಆಮೇಲೆ ಶಾ ಶಾಪುರ್ ಕಾಲುವೆಗೆ ನೂರು ಕ್ಯೂಸೆಕ್ಸ್ ಹರಿಸ್ಬೇಕು ಸಂಪೂರ್ಣ ಹರಿಸ್ತೀರಾ ಆಮೇಲೆ ಜೇವೂರು ಕಾಲುವೆಗೆ ಆರುನೂರು ಕ್ಯೂಸೆಕ್ಸ್ ನೀರು ಹರಿಸ್ಬೇಕು ಅದನ್ನು ಸಂಪೂರ್ಣ ಹರಿಸ್ತೀರಾ ಆಮೇಲೆ ಇಂಡಿ ಕಾಲುವೆಗೆ ನೂರು ಕಿಲೋಮೀಟ್ರ್ ಹರಿಸಿ ಇಪ್ಪತ್ತೇಳುನೂರು ಕ್ಯೂಸೆಕ್ಸ್ ನೀರು ಹರಿಸ್ಬೇಕು ಅದನ್ನು ಸರಿಯಾಗಿ ಬರ್ತದೆ ಯಾಕೆ ಇಂಡಿ ಮತ್ತು ಶಿಂದಿ ಕಾಲುವೆಗೆ ನೀವು ತಾ ತಾರತಮ್ಯ ಮಾಡ್ತಾ ಇದ್ದೀರಿ ಇದು ರಾಜಕೀಯ ಇಚ್ಛಾಶಕ್ತಿಯೋ ಅಥವಾ ಅಧಿಕಾರಿಗಳ ಕುಮ್ಮಕ್ಕೋ ಇದನ್ನೇ ನಮಗೆ ಗೊತ್ತಾಗಬೇಕು ಶಾಸಕರು ಬೇರೆ ಬೇರೆ ಪಕ್ಷ ಮೂರು ಮೂರು ಶಾಸಕರು ಬೇರೆ ಬೇರೆ ಪಕ್ಷದಲ್ಲಿರುವುದರಿಂದ ತಮ್ಮ ರಾಜಕೀಯ ಹಿತಾಸಕ್ತಿಯಿಂದ ಈ ಕಾಲುವೆಗೆ ಪರದೇಶ ಮಾಡ್ತಾ ಇದ್ದೀರೋ ಹೇಗೋ ಕೇಳಿ ನಿಮ್ಮ ಜೊತೆ ನಾವು ಬರ್ತೀವಿ ನಮ್ಮ ಭಾಗದಲ್ಲಿ ಈ ಕಾಲುವೆ ಹರಿದಿದ್ದು ನಮಗೆ ಬರುವಂಥ ನೀರು ಯಾಕೆ ಕೊಡೋಲ್ಲ ಗಮನಿಸ್ರಿ ಆ ಕೆಳಗಡೆ ಭಾಗದ ಎಮ್ ಎಲ್ ಎಂ ಪಿಗಳು ತಮ್ಮ ಕಾಲುವೆಗೆ ಜಮೀನಿಗೆ ನೀರು ಬರೋದಿಲ್ಲ ಅಂದರೆ ಬಾವಿಯೊಳಗೆ ಒಂಟಗಾಲ್ ಮೇಲೆ ನಿಲ್ತಾರೆ ನಿಮಗೇನಾಗಿದೆ ನಾವು ಮತ ಕೊಟ್ಟಿಲ್ಲೋ ಅಥವಾ ನಿಮಗೆ ಸಹಕರಿಸಿಲ್ಲೋ ನಾವು ಮತ ಕೊಟ್ಟಿದ್ದು ನಿಮಗೆ ಸಹಕರಿಸಿದ್ದೆ ಆದರೆ ನೀವು ಬಾವಿಗೆ ಹೇಳೋದು ಒಂಟಗಾಲ್ ಮೇಲೆ ಹೋರಾಟ ಮಾಡಿ ಶಾಸನದೊಳಗೆ ಇದಕ್ಕೇನಪ್ಪ ಅಂದ್ರೆ ಲಿಖಿತ ರೂಪದಾಗ ನಾವು ನೀರು ಹರಿಸಲು ಪಡಿಬೇಕು ಅಂತ ತಮ್ಮಲ್ಲಿ ಕೇಳ್ಕೊಡುತ್ತೆ ಈಗ ಈ ಕಾಲುವೆಯಾಗಿ ಎರಡು ಸಾವಿರದ ಆರರಲ್ಲಿ ನಮ್ಮ ಹಿರಿಯರು ಮತ್ತು ರೈತ ಹೋರಾಟಗಾರರು ಕೂಡಿ ಈ ಕಾಲುವೆ ನಿರ್ಮಾಣ ಮಾಡಿದ್ರು ಅಂದಿನಿಂದ ಕಾಲುವೆ ಕೆಲಸ ಮುಗಿದ ಬಳಿಕ ಹದಿಮೂರು ಹದಿನಾಲ್ಕರಲ್ಲಿ ಸ್ವಲ್ಪ ನೀರು ಪ್ರಾಯೋಗಿಕವಾಗಿ ಹರಿಸಿದ್ರು ಆದರೆ ಅಂದಿನಿಂದ ಕೆಲವೊಂದು ಟೈಮ್ ಬರ್ತದೆ ಹೋಗ್ತದೆ ಅದು ಏನೋ ಕ ಕಂಡು ತೋರಿಸಿ ಈಗ ತ ಜೀರೋದಿಂದ ತೊಂಬತ್ತೇಳರವರೆಗೆ ನಾವು ಎರಡು ವರ್ಷದಿಂದ ಬರ ಬಿದ್ದು ಕುಡಿಯುವ ನೀರಿಗಾಗಿ ಕೊಡ್ರಿ ನೀರು ಕೊಡ್ರಿ ನೀರು ಕೊಡ್ರಿ ಅಂತ ಎಲ್ಲ ಅಧಿಕಾರಿಗಳ ಮಟ್ಟದಾಗಾಯಿತು ರಾಜಕಾರಣಿಗಳಿಗಾಯಿತು ಎಲ್ಲರಿಗೆ ಕೇಳಿಕೊಂಡ್ರು ಇವತ್ತಿನವರೆಗೂ ತೊಂಬತ್ತೇಳು ಅನ್ನುವಂಥ ಒಂದು ಮಾನದಂಡ ಮುಂದಿಟ್ಟುಕೊಂಡು ಇವತ್ತಿನವರೆಗೂ ಅದನ್ನೇ ನಮ್ಗೆ ಇದು ಮಾಡಿ ನೀರು ತಯಾರಿಲ್ಲ ಆದರೆ ನಮಗೆ ಕುಡಿಯುವ ನೀರು ಅಂದ್ರೆ ಮ್ಯಾಗಿನವ್ರಿಗೆ ಇವತ್ತಿನ ದಿನ ಸರ್ಕಾರದ ಆದೇಶ ಭತ್ತ ಬೆಳಿಬಾರ್ದು ಕಾಲುವೆ ನೀರು ಮ್ಯಾಗ ಕಬ್ಬ ಬೆಳಿಬಾರದು ಬಾಳೆ ಬೆಳಿಬಾರ್ದು ಅಂದ್ರೂ ಇವತ್ತಿನ ದಿನ ಜೀರೋದಿಂದ ಹನ್ನೊಂದನೇ ಡಿಸ್ಟ್ರಿಬ್ಯೂಟ್ರ್ವರೆಗೂ ಭತ್ತ ಬೆಳಿ ಅಲ್ಲಿ ಭತ್ತ ಬೆಳೆಯುವ ರೈತರಿಗೆ ನೀರು ಕೊಡ್ತಾರೆ ಆದರೆ ನಮ್ಮ ಕುಡಿಯುವ ನೀರು ಕೊಡಲ್ರು ಇಂಥ ಪರಿಸ್ಥಿತಿ ನೋಡಿ ಇವತ್ತಿನ ದಿನ ನೀರು ಕೊಡಬೇಕು ಅಂದು ಅಂದ್ರೆ ನಾವು ತೊಗೊಂಡು ಸಾಯುವಂಥ ಸ್ಥಿತಿ ಬಂದ ಯಾಕಂದರೆ ನಮ್ಮ ಲಿಂಬೆ ಕಣಜೆ ಇಡೀ ಲಿಂಬೆ ಪಡಗಳೆಲ್ಲ ನಾಶ ಆಗಿ ಹೋಗ್ಯಾವ ಇವತ್ತಿನವರೆಗೂ ನೀ ಇಪ್ಪತ್ತ್ಮೂರು ದಿನ ಆಯಿತು ಯಾವುದೂ ಅಧಿಕಾರಿ ಅನ್ನುವಂಥ ಮನೋಭಾವನೆಯಿಂದ ಇಲ್ಲಿವರೆಗೂ ಇಲ್ಲ ಬರೀ ಮಾ ಬಾಯಿ ಮಾತಿನಿಂದ ಹೇಳ್ತಾರೆ ಹೋಗ್ತಾರೆ ಅದಕ್ಕೆ ಬೇಕಾದಂಥ ಸಮಸ್ಯೆಗಳೇ ತಮ್ಮ ಹೇಳ್ತಾರೆ ಇವತ್ತಿನವರೆಗೂ ಎರಡು ವರ್ಷ ಆಯ್ತು ಕೇಳಿದ್ರೂ ಆ ಸಮಸ್ಯೆಗಳು ಮುಂದಿರಲಿಲ್ಲ ಈಗ ನಾವು ರೈತರು ಎಚ್ಚತ್ತಾಗ ಅವ್ರಿಗೆ ಮೋಟ್ರು ಟಿ ಸಿ ಅಂತ ಅನ್ನುವಂಥ ಭಾವನೆ ಬಂದವ ಆದರೆ ಇವತ್ತು ನೀರು ಕುಡದೇ ಇದ್ರೆ ನಾವು ವಿಷ ತಗೊಂಡು ಸಾಯ್ಲಿಕ್ಕೂಸಿದ್ರಾಗಿದ್ದೇವೆ ಅವ್ರು ರೈತರು ಮುಂದಿನ ದಿನಮಾನಗಳದಾಗಿ ಇದು ಯಾವ ಪಡಿತದ ಇದಕ್ಕೆ ಸರ್ಕಾರನೇ ಹೊಣೆ ಅಧಿಕಾರಿಗಳೇ ಹೊಣೆ ಅದು ಕಾರಣಗಳಿಗೆ ನಾವು ಹೇಳಬೇಕಪ್ಪ ಏನತ್ತಂದ್ರೆ ನೀವು ರಾಜಕಾರಣಿ ಏನಾರು ಮಾಡಿರಿ ನೀವು ಎಂಥದ್ದು ಮಾಡಿರಿ ಏನಾರೂ ಮಾಡಿರಿ ನಿಮ್ಮ ಸರ್ಕಾರ ಯಾವ್ದಾರು ಇರಲಿ ಮೊದಲ ರೈತರಿಗೆ ನೀರು ಒದಗಿಸುವಂಥ ಕೆಲಸ ಮಾಡಿರಿ ಇದನ್ನು ನಾವು ಪದೇ ಪದೇ ಹೋರಾಟ ಕೂತೊಳಗೆ ಇದೇ ಮಾತನ್ನೇ ಮಾತಾಡ್ತಿರ್ತೀವಿ ಇದನ್ನೇ ಹೇಳ್ತೀವಿ ನಮ್ಮನ್ನು ಬಂದು ಏನೋ ಆಶ್ವಾಸನೆ ಕೊಡ್ತಾರೆ ಹೊರತು ನೀರು ಬರುವ ವ್ಯವಸ್ಥೆ ಇಲ್ಲಿ ಇಲ್ಲ ಏನು ಇನ್ನು ನೋಡಿರಿ ಸ್ಥಿತಿಗಳು ಕೌಲಿ ಸ್ಥಿತಿಗಳು ಯಾವ ರೀತಿ ನಿರ್ಮಾಣ ಆಗ್ಯಾವ ನಿಮಗೆ ಗೊತ್ತಾಗ್ತದ ಈ ಕೌಲಿಯ ಭಾಗದ ಜನರನ್ನು ಕೇಳಿದ್ರೆ ನಾವು ಈ ನೀರಿನ ಪ್ರಾಯೋಗಿಕವಾಗಿ ನೀರು ಬಿಟ್ಟು ಹಳ್ಳಿಗ ಈ ಕಾಲುವೆಗೆ ನೀರು ಬಿರುವಂಥ ವ್ಯವಸ್ಥೆನೇ ಇಲ್ಲ ಏನು ನಾವು ಹೋರಾಟ ಕೂತ ಟಿ ಸಿ ಸುಟ್ಟವ ಮೋಟ್ರ್ ಸುಟ್ಟಾವ ಇಂಥ ನೆವಗಳನ್ನು ಹೇಳ್ತಾರೆ ಸುಟ್ಟಿದ್ದು ನಿಜ ಆದರೆ ನಾವು ಕೇಳ್ದಾಗ ಒಮ್ಮೆ ಯಾಕೆ ಕೇಳಿಲ್ಲ ಈ ಟೈಮ್ದಾಗ ಯಾಕೆ ಅವರು ಇವೆಲ್ಲ ನಿರ್ವಹಣೆ ಮಾಡ್ಲಿಕ್ಕೆ ಈ ಕೆ ಮೂರು ನಾಲ್ಕು ತಿಂಗಳು ಅವಕಾಶ ಇರ್ತದೆ ಆ ಟೈಮ್ನಾಗ ಮಾಡಬೇಕಾಗಿತ್ತು ವೀಕ್ಷಕರೇ ವಿಜಯಪುರದ ಬರಕ್ಕೆ ಒಂದು ಸಾಕ್ಷ್ಯದಂತಹ ಕಾಲುವೆಗಳಿವು ಈ ಇಂತಹ ಕಾಲುವೆಗಳಲ್ಲಿ ಅಂದ್ರೆ ಗುತ್ತಿ ಬಸವಣ್ಣ ಏತ ನೀರಾವರಿಯ ಕಾಲುವೆಗಳಲ್ಲಿ ಇಲ್ಲಿಯವರೆಗೂ ನೀರು ಹರಿಸಲಾಗ್ತಾ ಇಲ್ಲ ಕೆಲವು ವರ್ಷಗಳ ಹಿಂದೆ ಏನು ನೀರನ್ನು ಬಿಟ್ಟಿದ್ರು ಅದಾದ ನಂತರ ಇಲ್ಲಿ ನೀರೇ ಹರಿದಿಲ್ಲ ಅಂತ ಇಲ್ಲಿಯ ರೈತರು ಹೇಳ್ತಾರೆ ನೀವು ಇದನ್ನ ನೋಡಬಹುದು ಕೂಡ ಇಲ್ಲಿ ಎಷ್ಟು ಅಂದ್ರೆ ಇಲ್ಲಿ ನೀರಿನ ಪ್ರಮಾಣ ಎಷ್ಟು ಕಡಿಮೆ ಇದೆ ಒಂದು ಹನಿ ಕೂಡ ಇಲ್ಲಿ ನೀರು ಕಾಣಿಸೋದಿಲ್ಲ ಈ ನೀರಿಂದ ಇವರು ನಿಂಬೆ ಗಿಡಗಳನ್ನು ಬೆಳೆದಿದ್ದಾರೆ ಇದೇ ನಿಮ್ಮ ನೀರನ್ನ ನಂಬಿಕೊಂಡು ನಿಂಬೆ ಗಿಡಗಳನ್ನು ಬೆಳೆದಂತಹ ರೈತರು ಎಲ್ಲ ಒಂದು ಇಲ್ಲಿ ಸುತ್ತಮುತ್ತ ಕಾಣುವಂತಹ ಎಲ್ಲ ಜಮೀನುಗಳಲ್ಲಿ ನಿಂಬೆ ಒಂದು ಹಣ್ಣನ್ ಹಣ್ಣಿನ ಗಿಡಗಳು ಎಲ್ಲವೂ ಕೂಡ ಒಣಗಿ ನಿಂತಿವೆ ಇದನ್ನೇ ನಂಬಿದಂತಹ ರೈತ ಇಂದು ಕಂಗಾಲಾಗಿ ನಿಂತಿದಾನ ಅನ್ನೋದು ಮಾತ್ರ ಸತ್ಯ ನೀವೀಗ ನೋಡ್ತಾ ಇದ್ದೀರಾ ಇಲ್ಲಿ ಯಾವುದೇ ರೀತಿಯ ಒಂದು ನೀರು ಕಾಣಿಸಲ್ಲ ಕೇವಲ ಇಲ್ಲಿ ಕಾಲುವೆ ಕಾಮಗಾರಿ ಮಾತ್ರ ಇದೆ ಇಲ್ಲಿ ನಿಂತಹ ನೀರು ಕೂಡ ಬಂದಂತಹ ಮಳೆ ನೀರಿನ ನಿಂತಿರೋದು ಹೊರತು ಇಲ್ಲಿವರೆಗೂ ಯಾವುದೇ ನೀರು ಬಿಟ್ಟಿಲ್ಲ ಇಲ್ಲಿ ಕಾಮಗಾರಿಯು ಕೂಡ ಸರಿಯಾಗಿ ಇಲ್ಲ ಅಂತ ಹೇಳಿ ರೈತರು ಕೂಡ ಇಲ್ಲಿ ಆಕ್ರೋಶನ ವ್ಯಕ್ತಪಡಿಸ್ತಾ ಇದ್ದಾರೆ ನೋಡಿದ್ರಲ್ಲ ಇಲ್ಲಿಯ ಒಂದು ಕಾಲುವೆಗಳ ಸ್ಥಿತಿಯನ್ನ ಇನ್ನಾದ್ರೂ ಅಧಿಕಾರಿಗಳು ಇದರತ್ತ ಗಮನ ಅನ್ನೋದೇ ನಮ್ಮ ಆಶಯ ಕೇಳಿದ್ರಲ್ಲ ಇಲ್ಲಿಯ ರೈತರ ಸಂಕಷ್ಟವನ್ನ ಇವರು ನೀರು ಕೊಡಲಿಲ್ಲ ಎಂದ್ರೆ ಸಾಯುತ್ತೇನೆ ಎಂದು ಹೇಳಲು ಕಾರಣ ಇದೆ ಅವರು ನಂಬಿರುವುದೇ ಈ ಭೂಮಿಯನ್ನ ಬರದಲ್ಲಿ ನೀರಿಲ್ಲ ಎಂದು ಬೆಳೆ ಬೆಳೆಯಲಿಲ್ಲ ಈಗ ಮಳೆ ಇಲ್ಲ ಆದ್ರೆ ಡ್ಯಾಂನಲ್ಲಿ ನೀರಿದೆ ಇದ್ದರೂ ಬಿಡದ ಅಧಿಕಾರಿಗಳಿಗೆ ಈ ರೈತರು ಸಾಯುತ್ತೇವೆ ಎನ್ನುವುದು ತಪ್ಪೇನಲ್ಲ ಎನಿಸುತ್ತಿದೆ ಇವರು ನೀರು ಬಿಟ್ಟರೆ ಇವರೆಲ್ಲ ಮತ್ತೆ ಬದುಕು ಕಟ್ಟಿಕೊಳ್ಳುತ್ತಾರೆ ಇಲ್ಲವಾದರೆ ಅವರು ಹೇಳುವಂತೆ ಸಾವಿನ ದಾರಿ ಹುಡುಕುತ್ತಾರೆ ಆದ್ದರಿಂದ ಇನ್ನಾದರೂ ಅಧಿಕಾರಿಗಳು ಈ ರೈತನತ್ತ ಸ್ವಲ್ಪ ತಿರುಗಿ ನೋಡಬೇಕಿದೆ ಇದೇ ಹೊತ್ತಿನ ವಿಶೇಷ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಜಿಟಿವಿ ಕನ್ನಡ ಚಿ ಅಂದ್ರೆ ಚೀನಿಯಸ್ ಇದು ಜಿಟಿವಿ ಕನ್ನಡದ ಕೊಡುಗೆ